ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ವಂದನೆಗಳು ಇವತ್ತು ನಾನು ನಿಮಗೆ ಪಂಚಾಯಿತಿ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಶೀಘ್ರದಲ್ಲೇ ಒಂದು ವಿಲೇಜ್ ಅಕೌಂಟ್ ಮತ್ತು ಪಿ ಡಿ ಒ ಎಕ್ಸಾಮ್ ನಡೆಸೋದರಿಂದ ನಿಮಗೆ ಕೆ ಪಿ ಎಸ್ ಸಿ ವತಿಯಿಂದ ಯಾವುದೇ ಒಂದು ಎಕ್ಸಾಮ್ ನಡೆಸಿದರೆ ಒಂದು ಪಂಚಾಯಿತಿ ಮೇಲೆ ಒಂದು ಆರರಿಂದ ಏಳು ಪ್ರಶ್ನೆಗಳು ಮತ್ತು ಪಿ ಡಿ ಒ ಸಂಬಂಧಪಟ್ಟಂಗೆ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಬರುವಂಥ ಸಂಭವ ಇದೆ ಹಾಗಾದ್ರೆ ಈಗ ಪರೀಕ್ಷೆ ತಯಾರಾಗ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪಂಚಾಯಿತಿ ಬಗ್ಗೆ ನಾನು ಈಗಾಗಲೇ ಒಂದು ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ ಹಾಗಾದ್ರೆ ಪಂಚಾಯಿತಿಯಲ್ಲಿ ಒಂದು ಕೇಂದ್ರ ಸರ್ಕಾರದ ಒಂದು ಸಮಿತಿಗಳ ಬಗ್ಗೆ ಹೇಳಿದ್ದೀನಿ ಆದರೆ ಕೇಂದ್ರ ಸರ್ಕಾರದಲ್ಲಿ ಅನೇಕವಾದ ಸಮಿತಿಗಳ ರಚನೆ ಅದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಒಂದು ಬಲವಂತರ ಮೇತಾ ಸಮಿತಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಹತ್ತೊಂಬತ್ತು ನೂರ ಅರವತ್ ಒಂದು ಸಂತಾನಂ ಸಮಿತಿ ನೆಕ್ಸ್ಟ್ ಮನೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಯಾವುದಪ್ಪ ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜೆ ವಿ ಕೆ ರಾವ್ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎಂ ಸಿಂಗ್ವಿ ಸಮಿತಿ ನೆಕ್ಸ್ಟ್ ಮನೆ ಅಂದ್ರೆ ಒಂದು ಯಾವ್ದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಒಂದು ಎಂಬತ್ತೆಂಟರ ಸಮಯದಲ್ಲಿ ಒಂದು ತುಂಗಾಳ ಸಮಿತಿ ಮತ್ತು ಗಾಡಿಗಳ ಸಮಿತಿಗಳ ರಚನೆ ಆಗುತ್ತಾ ಅದರಂತೆ ಎಪ್ಪತ್ಮೂರ ಒಂದು ಸಂವಿಧಾನ ತಿದ್ದುಪಡಿಯಾಗಿದ್ದು ಹತ್ತೊಂಬತ್ತು ನೂರ ಒಂದು ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಎರಡರಲ್ಲಿ ಲೋಕಸಭೆಯಲ್ಲಿ ಆಯಿತು ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತ್ ಮೂರರಲ್ಲಿ ಹಾಗಾದರೆ ಈ ಎಪ್ಪತ್ಮೂರ ತಿದ್ದುಪಡಿಯನ್ನು ಹೇಗೆ ನಾವು ಅಳವಡಿಸಿಕೊಂಡ್ವಿ ಎಪ್ಪತ್ಮೂರ ತಿದ್ದುಪಡಿ ಏನೇನು ತಿಳಿಸ್ತುಂಬುದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದೀನಿ ಎಪ್ಪತ್ಮೂರ ತಿದ್ದುಪಡಿಯಾದಾಗ ಆಗ ಭಾರತದ ಒಂದು ಪ್ರಧಾನಿ ಯಾರಾಗಿದ್ದರು ಮತ್ತು ರಾಷ್ಟ್ರಪತಿ ಯಾರಾಗಿದ್ದರು ಆದರೆ ಎಪ್ಪತ್ಮೂರ ತಿದ್ದುಪಡಿಯನ್ನು ರಾಷ್ಟ್ರಪತಿ ಯಾವ ತಾರೀಕಿನ ಸಹಿ ಮಾಡಿದ್ರು ನೆಕ್ಸ್ಟ್ ಬಂದರೆ ಆ ಎಪ್ಪತ್ಮೂರೇ ತಿದ್ದುಪಡಿಯನ್ನು ಯಾವ ತಾರೀಕಿನದು ಜಾರಿಗೆ ತಂದು ಆ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಎಂದು ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಪ್ರಥಮ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಹಾಗಾದರೆ ಯಾರಾದರೂ ಪ್ರಥಮ ವಿಡಿಯೋನ ಮಿಸ್ ಮಾಡಿದರೆ ಅದನ್ನು ನೋಡಿಕೊಳ್ಳಿ ಆ ಪಂಚಾಯಿತಿ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಮತ್ತೆ ನಾನು ಪಂಚಾಯತ್ ಬಗ್ಗೆ ಮಾತನಾಡ್ತಿದ್ದೀನಿ ಅದರ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಂದು ಪಂಚಾಯತ್ ವ್ಯವಸ್ಥೆ ಹೇಗೆ ಬೆಳೆದು ಬಂತು ಆದರೆ ಕರ್ನಾಟಕದಲ್ಲಿ ಒಂದ ಸಲ ನಾನು ನನ್ನ ತಿದ್ದುಪಡಿನ ಅಳವಡಿಸಿಕೊಂಡಿವೋ ಆದರೆ ಎಪ್ಪತ್ಮೂರ ತಿದ್ದುಪಡಿ ಅಳವಡಿಸಿಕೊಳ್ಳೋಕೆ ಮುಂಚಿತವಾಗಿ ಕರ್ನಾಟಕದಲ್ಲಿ ಯಾವ್ಯಾವ ಒಂದು ಸಮಿತಿಗಳಿದ್ದು ಆ ಸಮಿತಿಗಳು ವರದಿ ಏನೇನು ಕೊಟ್ಟು ಎಂಬುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡಿಕೊಂಡು ಹೋಗೋಣ ಆದರೆ ಕರ್ನಾಟಕದಲ್ಲಿ ಯಾವುದಪ್ಪ ಅಂದ್ರೆ ಒಂದು ಪಂಚಾಯತ್ ವ್ಯವಸ್ಥೆ ಬಗ್ಗೆ ಸ್ನೇಹಿತರೆ ಓಕೆ ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಪಂಚಾಯತ್ ವ್ಯವಸ್ಥೆ ಬಗ್ಗೆ ನೋಡೋಣ ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಪಂಚಾಯತ್ ವ್ಯವಸ್ಥೆ ಸಲ ರಚನೆ ಆಯಿತು ಅಥವಾ ಯಾವ್ಯಾವ ಸಮಿತಿಗಳು ಆಗಿದ್ರು ಎಂಬುದರ ಬಗ್ಗೆ ಕರ್ನಾಟಕದ ಒಂದು ಪಂಚಾಯತ್ ವ್ಯವಸ್ಥೆ ಸ್ನೇಹಿತರೆ ಕರ್ನಾಟಕ ಪಂಚಾಯತ್ ವ್ಯವಸ್ಥೆ ಹಾಗಾದ್ರೆ ಕರ್ನಾಟಕ ಪಂಚಾಯತ್ ವ್ಯವಸ್ಥೆಯಲ್ಲಿ ಒಂದು ಪ್ರಥಮವಾಗಿ ಏನು ಮಾಡ್ತೀವಂದರೆ ಕ ಮೈಸೂರು ಪ್ರಾಂತದಲ್ಲಿ ಒಂದು ಪಂಚಾಯಿತಿಯನ್ನು ಜಾರಿಗೆ ತರಬೇಕು ಆ ಮೈಸೂರು ಪ್ರಾಂತದಲ್ಲಿ ಒಂದು ಪಂಚಾಯಿತಿಯನ್ನು ಬಲಿಷ್ಠಗೊಳಿಸಬೇಕೆಂಬ ಕಾರಣಕ್ಕೋಸ್ಕರ ಆ ಮೈಸೂರು ಒಡೆಯರು ಆದರೆ ಕ್ರಿಸ್ಯ ಶೆಕ ಹತ್ತೊಂಬತ್ತು ನೂರ ಕ್ರಿಸ್ಯ ಹತ್ತೊಂಬತ್ತು ಎರಡರಲ್ಲಿ ಮೈಸೂರು ಭಾಗದಲ್ಲಿ ಏನು ಜಾರಿಗೆ ತರಲಾಯಿತು ಅಂದರೆ ಮೈಸೂರು ಮೈಸೂರು ಲೋಕಲ್ ಬೋರ್ಡ್ ಮೈಸೂರು लोकल बोर्ड रेगुलेशन एक्ट से ही तरह ಒಕ್ಕ ಸ್ನೇಹಿತಾರೆ ಹಾಗಾದ್ರೆ ಮೈಸೂರು ಭಾಗದಲ್ಲಿ ಒಂದು ಪಂಚಾಯಿತಿಯನ್ನು ಬಲಿಷ್ಠಗೊಳಿಸೋಕೋಸ್ಕರ ನಮ್ಮ ಮೈಸೂರು ಭಾಗದಲ್ಲಿ ಹತ್ತೊಂಬತ್ತು ನೂರ ಎರಡರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟನ್ನು ಜಾರಿಗೆ ತಂದ್ವಿ ಹಾಗಾದ್ರೆ ಈ ಆ್ಯಕ್ಟು ಒಂದು ಜಾರಿಗೆ ಯಾವಾಗ ಅಂತ ಕೇಳಿದ್ರೆ ಇದು ಒಂದು ಕೃಷಿ ಶಕ ಹತ್ತೊಂಬತ್ತು ಮೂರು ಅಕ್ಟೋಬರ್ ತಿಂಗಳಿನಲ್ಲಿ ಇದನ್ನು ಪರಿ ಒಂದೇನಪ್ಪ ಅಂದ್ರೆ ಮೈಸೂರು ಪ್ರಾಂತದಲ್ಲಿ ಪರಿಚಯಿಸಿಕೊಳ್ತೀವಿ ಆ ಹತ್ತೊಂಬತ್ತು ನೂರ ಮೂರು ಅಕ್ಟೋಬರು ತಿಂಗಳಿನಲ್ಲಿ ಇದನ್ನು ಪರಿಚಯಿಸಿಕೊಂಡ್ವಿ ಹಾಗಾದ್ರೆ ಈ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಮೈಸೂರು ಪ್ರಾಂತ ಪ್ರಾಂತದಲ್ಲಿ ಎಷ್ಟು ಒಂದು ಪಂಚಾಯಿತಿಗಳು ಇರಬೇಕಂತ ಅಂತ ಕೇಳಿದ್ರೆ ಇದು ಎಷ್ಟು ಪಂಚಾಯತ್ ಬಗ್ಗೆ ತಿಳಿಸ್ತು ಅಂದ್ರೆ ಮೂರು ಆಯಮಗಳ ಪಂಚಾಯಿತಿ ಸ್ನೇಹಿತರೆ ನೋಡಿ ಹತ್ತೊಂಬತ್ತು ನೂರ ಎರಡರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಅಡಿಯಲ್ಲಿ ಹತ್ತೊಂಬತ್ತು ನೂರ ಮೂರು ಅಕ್ಟೋಬರ್ ತಿಂಗಳಿನಲ್ಲಿ ಇದನ್ನು ಒಂದು ಮೈಸೂರು ಪ್ರಾಂತದಲ್ಲಿ ಜಾರಿಗೆ ತರಬೇಕೆಂಬ ಕಾರಣಕ್ಕೋಸ್ಕರ ಮೂರು ಆಯಮಗಳ ಪಂಚಾಯಿತಿಯನ್ನು ಪರಿಚಯಿಸಲಾಗುತ್ತಾ ಆ ಮೂರು ಆಯಮಗಳ ಪಂಚಾಯಿತಿ ಯಾವುದನ್ನು ಕೇಳಿದ್ರ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಪಂಚಾಯಿತಿ ಮಂಡಳಿ ಸ್ನೇಹಿತರೆ ಆಗರ ಗ್ರಾಮ ಮಟ್ಟದಲ್ಲಿ ಒಂದು ಏನು ಪರಿಚಯಿಸಲಾಯಿತು ಅಂದರೆ ಪಂಚಾಯತ್ ಮಂಡಳಿಯನ್ನು ಸ್ನೇಹಿತರೆ ಅದರಂತೆ ಒಂದು ತಾಲೂಕು ಭಾಗದಲ್ಲಿ ತಾಲೂಕು ಪಂಚಾಯತ್ ಸ್ನೇಹಿತರೆ ತಾಲೂಕು ಭಾಗದಲ್ಲಿ ಒಂದು ತಾಲೂಕು ಪಂಚಾಯಿತಿಯನ್ನು ಪರಿಚಯಿಸಲಾಗುತ್ತಾ ಅದರಂತೆ ಸ್ನೇಹಿತರೆ ಒಂದು ಜಿಲ್ಲಾ ಭಾಗದಲ್ಲಿ ಜಿಲ್ಲಾ ಮಂಡಳಿಯನ್ನು ಯಾವ ಮಂಡಳಿ ಜಿಲ್ಲಾ ಮಂಡಳಿಯನ್ನು ಪರಿಚಯಿಸಲಾಯಿತು ಸ್ನೇಹಿತರೆ ನೋಡಿ ಹತ್ತೊಂಬತ್ತು ನೂರ ಎರಡರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಡಿಯಲ್ಲಿ ಹತ್ತೊಂಬತ್ತು ನೂರ ಮೂರರಲ್ಲಿ ಮೂರು ಆಯಾಮಗಳ ಪಂಚಾಯಿತಿಯನ್ನು ಪರಿಚಯಿಸ್ಕೊಳ್ತೀವಿ ಆ ಮೂರು ಆಯಮಗಳ ಪಂಚಾಯತಿಗಳು ಯಾವಂತ ಕೇಳಿದ್ರೆ ಒಂದು ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಂಡ ಗ್ರಾಮ ಮಟ್ಟದಲ್ಲಿ ಒಂದು ಪಂಚಾಯಿತಿ ಮಂಡಳಿಯನ್ನು ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿಯನ್ನು ಒಂದು ಜಿಲ್ಲಾ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಯನ್ನು ಪರಿಚಯಿಸಿಕೊಂಡ್ವಿ ಹಾಗಾದರೆ ಇದು ಹೇಳುತ್ತಾ ಒಂದು ಏನಂತ ಹೇಳುತ್ತಂದರೆ ಪಂಚಾಯಿತಿ ಮಂಡಳಿ ಒಂದು ಗ್ರಾಮ ಮಟ್ಟದಲ್ಲಿ ರಚನೆಯಾದಂಥ ಪಂಚಾಯಿತಿ ಮಂಡಳಿಯಲ್ಲಿ ಎಷ್ಟರಂದು ಎಷ್ಟು ಸದಸ್ಯರು ಇರಬೇಕಂತ ಹೇಳುತ್ತಂದ್ರೆ ಆರರಿಂದ ಹನ್ನೆರಡು ಜನ ಸದಸ್ಯರು ಎಷ್ಟರಿಂದ ಎಷ್ಟು ಜನ ಸದಸ್ಯರು ಆರರಿಂದ ಹನ್ನೆರಡು ಜನ ಸದಸ್ಯರು ಇರಬೇಕಂತ ಹೇಳುತ್ತಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಎಷ್ಟರಿಂದ ಎಷ್ಟು ಜನ ಸದಸ್ಯರಂತಿಲ್ಲ ಇದರಲ್ಲಿ ಹನ್ನೊಂದು ಜನ ಅಂತ ಹೇಳುತ್ತೆ ಎಷ್ಟು ಜನ ಸದಸ್ಯರು ಹನ್ನೊಂದು ಸದಸ್ಯರು ಅಂತ ಹೇಳುತ್ತಾ ಅದರಂತೆ ನೆಕ್ಸ್ಟ್ ಏನು ಹೇಳುತ್ತಂದ್ರೆ ಜಿಲ್ಲಾ ಮಂಡಳಿಯಲ್ಲಿ ಹಾಗಾದ್ರೆ ಎಷ್ಟು ಜನ ಸದಸ್ಯರು ಅಂತ ಹೇಳುತ್ತಾ ಇಪ್ಪತ್ತೈದು ಜನ ಸದಸ್ಯರಿರಬೇಕಂತ ಹೇಳುತ್ತಾ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಒಂದು ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಹತ್ತೊಂಬತ್ತು ಪರಿಚಯಿಸಿಕೊಂಡ್ವಿ ಹತ್ತೊಂಬತ್ತು ಅಕ್ಟೋಬರ್ ತಿಂಗಳಲ್ಲಿ ಏನಂತ ಹೇಳುತ್ತಂದ್ರೆ ಮೂರು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಾ ಮೂರು ಆಯಮಗಳ ಪಂಚಾಯತಿ ಯಾವ ಕೇಳಿದ್ರೆ ಒಂದು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಪಂಚಾಯತ್ ಮಂಡಳಿ ಅದರಂತೆ ತಾಲೂಕು ಭಾಗದಲ್ಲಿ ಒಂದು ತಾಲೂಕು ಪಂಚಾಯತ್ ಹಾಗಾದರೆ ಜಿಲ್ಲಾ ಭಾಗದಲ್ಲಿ ಜಿಲ್ಲಾ ಮಂಡಳಿ ಹಾಗಾದ್ರೆ ಒಂದು ಪಂಚಾಯತ್ ಮಂಡಳಿಯಲ್ಲಿ ಎಷ್ಟು ಸದಸ್ಯರು ಒಳಗೊಂಡಿರಬೇಕು ಆರರಿಂದ ಹನ್ನೆರಡು ಜನ ಸದಸ್ಯರು ಅದರಂತೆ ತಾಲೂಕು ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಸದಸ್ಯರಾಗಿರಬೇಕು ಇದನ್ನು ಯಾರು ಕಾರ್ಯನಿರ್ವಹಿಸಬೇಕಂತ ಅದರ ಅಥವಾ ಸಹಾಯಕ ಆಯುಕ್ತ ಅಥವಾ ಅಸಿಸ್ಟೆಂಟ್ ಕಮಿಷನರು ಇದನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಿಸಬೇಕಂತ ಹೇಳುತ್ತ ಅದರಂತೆ ಜಿಲ್ಲಾ ಮಂಡಳಿ ಇಪ್ಪತ್ತೈದು ಜನ ಸದಸ್ಯರಿದ್ರು ಸಹಿತ ಸಹಿತ ಇದರ ನೇತೃತ್ವವನ್ನ ಯಾರು ವಹಿಸಿಕೊಳ್ಬೇಕಂತ ಹೇಳುತ್ತೆ ಒಂದು ಡಿ ಸಿ ಅಥವಾ ಒಂದು ಜಿಲ್ಲಾ ಅಧಿಕಾರಿ ಇದರ ನೇತೃತ್ವ ವಹಿಸಿಕೊಳ್ಬೇಕಂತ ತಿಳಿಸುತ್ತ ಇದನ್ನು ನೆನ್ಪಿಡ್ಕೊಳ್ಳಿ ನಮಗೆ ಪ್ರಶ್ನೆ ಮಾಡ್ತಾರೆ ಮಗ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಅನ್ನು ಎಷ್ಟರಲ್ಲಿ ಪರಿಚಯಿಸಲಾಯಿತು ಅಂದ್ರೆ ಹತ್ತೊಂಬತ್ತು ನೂರ ಎರಡರಲ್ಲಿ ಇದು ಎಷ್ಟು ಪಂಚಾಯಿತಿ ಪಂಚಾಯತಿ ತಿಳಿಸುತ್ತ ಮೂರು ಆಯಮಗಳು ಅಥವಾ ಮೂರು ಟ್ರಯಲ್ ಆ ಆಯಾಮಗಳ ಆಯಮಗಳ ಪಂಚಾಯತಿ ಯಾವ ಗ್ರಾಮ ಮಟ್ಟದಲ್ಲಿ ಯಾವ್ದಪ್ಪ ಅಂದರೆ ಪಂಚಾಯಿತಿ ಮಂಡಳಿ ಅದರ ತಾಲೂಕು ಭಾಗದಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಹಾಗಾದ್ರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಮಂಡಳಿಯಲ್ಲಿ ಎಷ್ಟರಿಂದ ಎಷ್ಟು ಜನ ಸದಸ್ಯರು ಒಳಗೊಂಡಿರ್ಬೇಕಂದ್ರೆ ಆರರಿಂದ ಹನ್ನೆರಡು ಜನ ಸದಸ್ಯರು ಒಳಗೊಂಡಿರಬೇಕು ಹಾಗಾದ್ರೆ ತಾಲೂಕು ಭಾಗದಲ್ಲಿ ಒಟ್ಟು ಹನ್ನೊಂದು ಒಂದು ಜನ ಸದಸ್ಯರು ಇರಬೇಕು ಇದನ್ನು ಯಾರು ಕಾರ್ಯನಿರ್ವಹಿಸಬೇಕಂತ ಹೇಳುತ್ತಂದ್ರೆ ಎ ಅಥವಾ ಸಹಾಯಕ ಆಯುಕ್ತರ ಕಾರ್ಯನಿರ್ವಹಿಸಬೇಕು ಜಿಲ್ಲಾ ಮಂಡಳಿಯಲ್ಲಿ ಇಪ್ಪತ್ತೈದು ಜನ ಸದಸ್ಯರು ಜಿಲ್ಲಾ ಅಧಿಕಾರಿ ಅಥವಾ ಡಿ ಸಿ ಇದರ ಕಾರ್ಯನಿರ್ವಹಿಸಬೇಕಂತ ಹೇಳುತ್ತ ಹಾಗಾದ್ರೆ ಇದರ ಆಧಾರದ ಮೇಲೆ ಈ ಪಂಚಾಯಿತಿ ಕಾಯ್ದೆಯನ್ನ ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಸಂಹಿತಾರೆ ಮೈಸೂರು ಭಾಗದಲ್ಲಿ ಇದನ್ನು ಈ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದ್ವಿ ಅದರ ತರೋದ್ರ ಜೊತೆ ಹಾಗಾದ್ರೆ ತರುವುದ್ರ ಜೊತೆ ಈ ಪಂಚಾಯತಿಗೆ ಚುನಾವಣೆಯ ಅಂದ್ರೆ ಈ ಮೂರು ಆಯಮಗಳ ಪಂಚಾಯಿತಿ ಚುನಾವಣೆಯನ್ನ ಹಾಗಾದ್ರೆ ಎಷ್ಟರಲ್ಲಿ ಅಪ್ಪ ಅಂತ ಕೇಳಿದ್ರೆ ಕ್ರಿಸ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಒಂದು ಚುನಾವಣೆ ನಡೆಸಲಾಯಿತು ಸಂಹಿತರು ಅಂದ್ರೆ ಈ ಪಂಚಾಯಿತಿ ವ್ಯವಸ್ಥೆಗೆ ಮೈಸೂರು ಭಾಗದಲ್ಲಿ ಎಷ್ಟರಲ್ಲಿ ಚುನಾವಣೆ ನಡೆಸಲಾಯಿತು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಒಂದು ಚುನಾವಣೆ ನಡೆಸಲಾಯಿತು ಆದರೆ ಮತದಾನ ಯಾರು ನೀಡೋಕ್ಕೆ ಅವಕಾಶ ಅಂತ ಕೇಳಿದ್ರೆ ಇಪ್ಪತ್ತೊಂದು ವರ್ಷ ಇಪ್ಪತ್ತು ಒಂದು ವರ್ಷ ಮೇಲ್ಪಟ್ಟ ಪುರುಷರ ಮಾತ್ರ ಮತದಾನ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಪುರುಷರಿಗೆ ಮಾತ್ರ ಮತದಾನ ನೀಡುವ ಅಧಿಕಾರ ನೀಡುತ್ತಾ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಆದರೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಪುರುಷರು ಮಾತ್ರ ಮತದಾನ ಮಾಡುವಂಥ ಅಧಿಕಾರವನ್ನು ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್ ಅಡಿಯಲ್ಲಿ ಮೈಸೂರು ಪ್ರಾಂತದಲ್ಲಿ ಪ್ರಥಮ ಬಾರಿಗೆ ಚುನಾವಣೆ ಬಂತು ವರ್ಷ ಮೇಲ್ಪಟ್ಟ ಪುರುಷರಿಗೆ ಪ್ರಥಮ ಬಾರಿಗೆ ಚುನಾವಣೆಯನ್ನ ಒಂದೇನಪ್ಪ ಮತದಾನ ನೀಡುವಂತ ಅಧಿಕಾರ ನೀಡಲಾಯಿತು ಸ್ನೇಹಿತರೆ ಓಕೆ ಹಾಗಾದ್ರೆ ಇದು ನಮ್ಮ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಮತ್ತೊಂದು ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಇಲ್ಲಿ ಒಂದು ಪ್ರಮುಖವಾಗಿರುವಂತ ಪಂಚಾಯಿತಿಯಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ ಆದರೆ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಜೊತೆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಆಯ್ಕೆಯಾದ ಸದಸ್ಯರಿಂದ ಅಂತ ಹೇಳುತ್ತಾ ಯಾವ ಅಂತ ಕೇಳಿದ್ರೆ ಅದೇ ಕಾರ್ಯದರ್ಶಿ ನೋಡಿ ಅರ್ಥ ಮಾಡಿಕೊಳ್ಳಿ ಈ ಕಾರ್ಯದರ್ಶಿ ಎಂಬ ಹುದ್ದೆಯನ್ನ ಪ್ರಪ್ರಥಮ ಬಾರಿಗೆ ಉಲ್ಲೇಖ ಒಂದು ಯಾವ್ದಪ್ಪ ಅಂದ್ರೆ ಸಮಿತಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಹೇಳುತ್ತಾ ಏನಪ್ಪ ಅಂದ್ರೆ ಒಂದು ಇಲ್ಲಿ ಪಂಚಾಯತಿಗೆ ಅಧ್ಯಕ್ಷ ಆಯ್ಕೆ ಆದ ಮೇಲೆ ಅಧ್ಯಕ್ಷ ಜೊತೆ ಒಂದು ಹುದ್ದೆ ಸೃಷ್ಟಿ ಮಾಡಬೇಕು ಯಾವ ಹುದ್ದೆ ಕಾರ್ಯದರ್ಶಿ ಹುದ್ದೆ ಸೃಷ್ಟಿಯಾಗಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಯಾವುದನ್ನು ಕೇಳಿದರೆ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಮತ್ತೊಂದು ಈ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟು ಮೈಸೂರು ಪ್ರಾಂತದಲ್ಲಿ ಎಷ್ಟರಿಂದ ಎಷ್ಟುವರೆಗೆ ಕಾರ್ಯನಿರ್ವಹಿಸ್ತು ಅಂದರೆ ಕೃಷಿ ಶೇಕ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಇದು ಕಾರ್ಯನಿರ್ವಹಿಸ್ತಾ ಸ್ನೇಹಿತರೆ ಹಾಗಾದ್ರೆ ಮೈಸೂರು ಪ್ರಾಂತದಲ್ಲಿ ಈ ಇದರ ಅನುವಯವಾಗಿ ಈ ಮೂರು ಆಯಾಮಗಳ ಪಂಚಾಯಿತಿಯನ್ನು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಇದನ್ನು ಒಂದು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೂ ಇದು ಏನಪ್ಪ ಅಂದ್ರೆ ಮೈಸೂರು ಭಾಗದಲ್ಲಿ ಇದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಸ್ನೇಹಿತರೆ ಹಾಗಾದ್ರೆ ಇದು ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಒಳಗೆ ಏನೇ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡಿ ಎಷ್ಟು ಆಯಮಗಳ ಪಂಚಾಯತ್ ಅಂದರೆ ಮೂರು ಆಯಮಗಳ ಪಂಚಾಯ್ತಿ ಯಾವುದಂತ ಕೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಒಂದು ಪಂಚಾಯಿತಿ ಮಂಡಳಿ ಸ್ನೇಹಿತರೆ ತಾಲೂಕು ಮಟ್ಟದಲ್ಲಿ ಒಂದು ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಏನಪ್ಪ ಅಂದರೆ ಪಂಚಾಯಿತಿ ಮಂಡಳಿಲಿ ಎಷ್ಟರಿಂದ ಎಷ್ಟು ಜನ ಸದಸ್ಯರಾಗಿರಬೇಕಂತ ಕೇಳಿದ್ರ ಆರರಿಂದ ಹನ್ನೆರಡು ಜನ ಸದಸ್ಯರು ತಾಲೂಕು ಮಟ್ಟದಲ್ಲಿ ಎಷ್ಟು ಜನ ಸದಸ್ಯರಿರಬೇಕಂದ್ರೆ ಹನ್ನೊಂದು ಜನ ಸದಸ್ಯರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಜನ ಸದಸ್ಯರು ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಪಂಚಾಯಿತಿ ಮಂಡಳಿ ಅಧ್ಯಕ್ಷ ಯಾರಾಗಿರ್ಬೇಕಂತ ಕೇಳಿದ್ರ ಆದರೆ ಜನರಿಂದ ಏನು ಸದ ಜನರಿಂದ ಆಯ್ಕೆಯಾದ ಸದಸ್ಯರಲ್ಲಿ ಒಬ್ಬನು ಅಧ್ಯಕ್ಷನಾಗಿರಬೇಕು ಆದರೆ ತಾಲೂಕು ಪಂಚಾಯತಿಲಿ ಹಂಗಿಲ್ಲ ತಾಲೂಕು ಪಂಚಾಯತಿಲಿ ಏನಿರಬೇಕಂದ್ರೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸಹಾಯಕ ಆಯುಕ್ತರು ಅಥವಾ ಎ ಸಿ ಇದರ ಕಾರ್ಯ ಕಾರ್ಯ ನಿರ್ವಹಿಸಬೇಕಂತ ಹೇಳುತ್ತಾ ಅದರಂತೆ ಎಷ್ಟೇನಂದ್ರೆ ಒಂದು ಜಿಲ್ಲಾ ಪಂಚಾಯತ್ ಇಪ್ಪತ್ತೈದು ಜನ ಒಂದು ಸದಸ್ಯರು ಇದ್ರೂ ಸಹಿತ ಇದು ಯಾರು ನೋಡಿಕೊಳ್ಳಬೇಕಂದ್ರೆ ಡಿ ಸಿ ಅಥವಾ ಜಿಲ್ಲಾ ಅಧಿಕಾರಿ ನೋಡಿಕೊಳ್ಳಬೇಕೆಂದು ಉಲ್ಲೇಖ ನೀಡಿದಂತ ಸಮಿತಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಹೇಳುತ್ತೆ ಹಾಗಾದ್ರೆ ಇದರ ಆಧಾರ ಮೇಲೆ ಒಂದು ಮೈಸೂರು ಪ್ರಾಂತದಲ್ಲಿ ಇದನ್ನು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸಂಹಿತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಒಂದೇನಪ್ಪ ಏನಪ್ಪ ಅಂದರೆ ಪ್ರಥಮ ಬಾರಿಗೆ ಚುನಾವಣೆ ನಡೆಸಲಾಯಿತು ಸಂಹಿತಾರೆ ಹಾಗಾದ್ರೆ ಚುನಾವಣೆಯಲ್ಲಿ ಎಷ್ಟು ವರ್ಷ ಮೇಲ್ಪಟ್ಟವರು ಮತದಾನ ಮಾಡಲಾಯಿತು ಅಂದರೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರಿಗೆ ಮತದಾನ ನೀಡುವ ಅಧಿಕಾರವಿತ್ತು ಅದು ಯಾರಿಗೆ ಅಂತ ಕೇಳಿದರೆ ಪುರುಷರಿಗೆ ಮಾತ್ರ ಸಂಹಿತಾರೆ ಅದರಂತೆ ನೆಸ್ಟು ಹತ್ತೊಂಬತ್ತು ನೂರ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೂ ಮೈಸೂರು ಪ್ರಾಂತದಲ್ಲಿ ಇದು ಕಾರ್ಯನಿರ್ವಹಿಸ್ತು ಸ್ನೇಹಿತರೆ ಹಾಗಾದರೆ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ನ ಮುಖ್ಯವಾದ ಅಂಶಗಳು ಹಾಗಾದ್ರೆ ಏನೇನು ತಂತೆ ಎಂಬುದರ ಬಗ್ಗೆ ಮಾಹಿತಿ ಇದು ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಬರೋಣ ಮತ್ತೊಂದು ಏನಪ್ಪ ಅಂದ್ರೆ ಮತ್ತೆ ಯಾವ ರೂಪದಲ್ಲಿ ಒಂದು ಕರ್ನಾಟಕದಲ್ಲಿ ಪಂಚಾಯತ್ ವ್ಯವಸ್ಥೆ ಬೆಳವಣಿಗೆ ಹೊಂದಿತ್ತು ಸ್ನೇಹಿತರೆ ಹಾಗಾದರೆ ಕರ್ನಾಟಕದಲ್ಲಿ ಮತ್ತೆ ಯಾವ ರೂಪದಲ್ಲಿ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಒಂದು ಉಲ್ಲೇಖಗಳಿವೆ ಹಾಗಾದರೆ ಯಾವ ರೂಪದಲ್ಲಿ ಪಂಚಾಯತ್ ಬಗ್ಗೆ ನೋಡೋಣ ಹಾಗಾದರೆ ಇವತ್ತು ನಮಗೆ ಒಂದು ಪಿ ಡಿ ಒ ಮತ್ತು ವಿಲೇಜ್ ಒಂಟ್ರ ತಯಾರಾಗುವಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಪಂಚಾಯಿತಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗಾದರೆ ಕೇವಲ ಮೇಲ್ಮೇಲೆ ಅಷ್ಟೇ ನೋಡಿಕೊಳ್ಳು ನೋಡಿಬೇಡಿ ಅದರೊಳಗೆ ಆಳವಾಗಿ ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿ ಓಕೆ ಸ್ನೇಹಿತಾರೆ ನೆಕ್ಸ್ಟ್ ಬನ್ನಿ ಹಾಗಾದರೆ ಕರ್ನಾಟಕ ಒಂದೇನಪ್ಪ ಅಂದರೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಆಗಾರೆ ಕರ್ನಾಟಕದಲ್ಲಿ ಅನೇಕವಾದ ಪಂಚಾಯಿತಿ ಸುಧಾರಣೆ ಮಾಡ ಅನೇಕ ಸಮಿತಿಗಳು ರಚನೆಯಾದ ಸ್ನೇಹಿತರೆ ಆ ಸಮಿತಿಗಳಲ್ಲಿ ಪಸ್ಟ್ ಒಂದು ಸಮಿತಿ ಬರ್ತೀನಿ ಯಾವ ಸಮಿತಿ ಅಂತ ಕೇಳಿದ್ರೆ ವೆಂಕಟಪ್ಪ ಸಮಿತಿ ಸಂಹಿತಾರೆ ವೆಂಕಟಪ್ಪ ಸಮಿತಿ ರಚನೆಯಾಯಿತು ಸ್ನೇಹಿತರೆ ಹಾಗಾದರೆ ವೆಂಕಟಪ್ಪ ಸಮಿತಿ ಎಷ್ಟರಲ್ಲಿ ರಚನೆ ಆಯ್ತು ಅಂತ ಕೇಳಿದ್ರೆ ಕ್ರಿಸ್ಯ ಶೇಕ ಕ್ರಿಸ್ಯ ಶೇಕ ಹತ್ತೊಂಬತ್ತು ನೂರ ಸೆಪ್ಟಂಬರ್ ತಿಂಗಳಿನಲ್ಲಿ ಸಂಹಿತಾರೆ ನೋಡಿ ಸ್ನೇಹಿತರೆ ಒಂದು ವೆಂಕಟಪ್ಪ ಸಮಿತಿ ಎಷ್ಟರಲ್ಲಿ ರಚನೆ ಆಗುತ್ತೆ ಅಂತ ಕೇಳಿದ್ರೆ ವೆಂಕಟಪ್ಪ ಸಮಿತಿ ಕರ್ನಾಟಕದಲ್ಲಿ ಒಂದು ಪಂಚಾಯಿತಿಗಳ ಬಗ್ಗೆ ಉಲ್ಲೇಖ ನೀಡೋದಕ್ಕೋಸ್ಕರ ಕರ್ನಾಟಕದಲ್ಲಿ ರಚನೆಯಾದ ಒಂದು ಪ್ರಥಮ ಸಮಿತಿ ಸಂಹಿತಾರೆ ವೆಂಕಟಪ್ಪ ಸಮಿತಿ ವೆಂಕಟಪ್ಪ ಸಮಿತಿ ರಚನೆಯಾಗಿದ್ದು ಕ್ರಿಸ್ಯ ಶೇಕ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಸ್ನಿತಾರೆ ಹಾಗಾದ್ರೆ ಹತ್ತೊಂಬತ್ತು ನೂರ ವೆಂಕಟಪ್ಪ ಸಮಿತಿ ಸೆಪ್ಟಂಬರ್ ರಚನೆ ಆದರೆ ಈ ವೆಂಕಟಪ್ಪ ಸಮಿತಿ ತನ್ನ ವರದಿ ಕೇಳಿದ್ರೆ ಇದು ತನ್ನ ವರದಿ ಕೊಟ್ಟದ್ದು ಒಂದು ಜೂನ್ ತಿಂಗಳಿನಲ್ಲಿ ನೋಡಿ ತಿಂಗಳ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೆಂಕಟಪ್ಪ ಸಮಿತಿ ರಚನೆ ಆಯಿತು ಆದರೆ ವೆಂಕಟಪ್ಪ ಸಮಿತಿ ತನ್ನ ವರದಿ ಕೊಟ್ಟದ ಯಾವಾಗ ಜೂನ್ ತಿಂಗಳಲ್ಲಿ ತನ್ನ ವರದಿ ಕೊಡುತ್ತಾ ಸ್ನೇಹಿತರೆ ಆದ್ರೆ ವೆಂಕಟಪ್ಪ ಸಮಿತಿ ಏನಂತ ಹೇಳುತ್ತಂದ್ರೆ ಎರಡು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತೆ ಎಷ್ಟು ಆಯಮಗಳ ಪಂಚಾಯತ್ ಎರಡು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಾಹಿತರ ವೆಂಕಟಪ್ಪ ಸಮಿತಿ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಂದ್ರೆ ಆಯಮಗಳ ಪಂಚಾಯತ್ ಆ ಎರಡು ಆಯಮಗಳ ಪಂಚಾಯತ್ ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಐತಲ್ಲ ಅಲ್ಲ ಹಾಗಾದ್ರೆ ಗ್ರಾಮ ಮಟ್ಟದಲ್ಲಿ ಆಗಿನ ಕಡದ ಗ್ರಾಮ ಪಂಚಾಯತ್ ವೆಂಕಟಪ್ಪ ಸಮಿತಿ ಅದನ್ನು ಕರಿತಂದ್ರೆ ಗ್ರೂಪ್ ಪಂಚಾಯತ್ ಎಂದು ಉಲ್ಲೇಖ ನೀಡಿದ ಯಾವ ಪಂಚಾಯತ್ ಗ್ರೂಪ್ ಪಂಚಾಯತ್ ಯಾವ ಪಂಚಾಯತಿ ಒಂದು ಗ್ರೂಪ್ ಪಂಚಾಯತ್ ಎಂದು ಉಲ್ಲೇಖ ನೀಡಿದೆ ಗ್ರಾಮ ಮಟ್ಟದಲ್ಲಿ ಒಂದು ಗ್ರೂಪ್ ಪಂಚಾಯತ್ ಆದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಇರಬೇಕು ಹಾಗಾದ್ರೆ ಗ್ರಾಮ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಗ್ರೂಪ್ ಪಂಚಾಯತ್ ಅಂದ್ರೆ ವೆಂಕಟಪ್ಪ ಸಮಿತಿ ಎರಡು ಆಯಮಗಳ ಪಂಚಾಯತಿ ಬಗ್ಗೆ ಮಾತ್ರ ಹೇಳಿತ್ತು ಸ್ನೇಹಿತರೆ ಆದರೆ ಆ ಒಂದು ಗ್ರಾಮ ಪಂಚಾಯತ್ ಗ್ರಾಮ ಮಟ್ಟದಲ್ಲಿ ಒಂದು ಗ್ರೂಪ್ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಎರಡು ಟ್ರಯಲ್ ಅಥವಾ ಎರಡು ಆಯಮಗಳ ಪಂಚಾಯತಿ ಮಾತ್ರ ಒಂದು ಇರಬೇಕೆಂದು ಉಲ್ಲೇಖ ನೀಡಿದಂತ ಒಂದು ಸಮಿತಿ ಯಾವುದಂತ ಕೇಳಿದ್ರೆ ವೆಂಕಟಪ್ಪ ಸಮಿತಿ ಸ್ನೇಹಿತರೆ ಮತ್ತೊಂದು ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಈ ಗ್ರೂಪ್ ಪಂಚಾಯಿತಿ ಬಗ್ಗೆ ಹೇಳುತ್ತಾ ಏನೇನು ಹೇಳುತ್ತಾ ಗ್ರೂಪ್ ಪಂಚಾಯಿತಿ ಬಗ್ಗೆ ಅಂತ ನೋಡೋದಾದ್ರೆ ಈ ಗ್ರೂಪ್ ಪಂಚಾಯಿತಿ ಬಗ್ಗೆ ಅದು ಏನೇನು ವಿಷಯಗಳು ಮಂಡನೆ ಮಾಡುತ್ತೆ ಅಂತ ಕೇಳಿದ್ರೆ ಒಂದು ಗ್ರೂಪ್ ಪಂಚಾಯತ್ ಎಂಬುದು ಎಷ್ಟರಿಂದ ಎಷ್ಟು ಸಾವಿರ ಜನಸಂಖ್ಯೆಗೆ ಒಂದು ಗ್ರೂಪ್ ಪಂಚಾಯತ್ ಇರಬೇಕಂತ ಸಾವಿರ ಜನಸಂಖ್ಯೆ ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ ಒಂದು ಗ್ರೂಪ್ ಪಂಚಾಯಿತಿ ಎಷ್ಟು ಸಾವಿರ ಜನಸಂಖ್ಯೆಯಿಂದ ಎಷ್ಟು ಸಾವಿರ ಜನಸಂಖ್ಯೆಗೆ ಒಂದು ಗ್ರೂಪ್ ಪಂಚಾಯತ್ ಇರಬೇಕಂತ ಹೇಳುತ್ತಂದ್ರೆ ಎರಡು ಐದು ಸಾವಿರ ಜನಸಂಖ್ಯೆಗೆ ಒಂದು ಗ್ರೂಪ್ ಪಂಚಾಯತ್ ಇರಬೇಕಂತ ಹೇಳುತ್ತಾ ನೆಕ್ಸ್ಟ್ ಒಂದು ಹೇಳುತ್ತಾ ಒಂದು ಗ್ರೂಪ್ ಪಂಚಾಯಿತಿಯಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧಿಸ್ಬೇಕಂದ್ರೆ ಅವನಿಗೆ ಇಪ್ಪತ್ತೈದು ವರ್ಷಗಳಾಗಿರಬೇಕು ಎಷ್ಟು ವರ್ಷಗಳು ಇಪ್ಪತ್ತೈದು ವರ್ಷಗಳಾಗಿರಬೇಕು ಗ್ರೂಪ್ ಪಂಚಾಯಿತಿ ಚುನಾವಣೆಯಲ್ಲಿ ಯಾವುದೇ ವ್ಯಕ್ತಿ ಒಂದು ಸ್ಪರ್ಧಿಸ್ಬೇಕಂದ್ರೆ ಅವನಿಗೆ ಇಪ್ಪತ್ತೈದು ವರ್ಷಗಳು ಸ್ಪರ್ಧೆ ಇಪ್ಪತ್ತೈದು ವರ್ಷಗಳ ಮೇಲ್ಪಟ್ಟವನಿಗೆ ಸ್ಪರ್ಧಿಸಲು ಅವಕಾಶ ಮತ್ತೊಂದು ಹೇಳುತ್ತಾ ಒಂದು ಗ್ರೂಪ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರವಾದಿ ಎಷ್ಟು ವರ್ಷ ಅಂತ ಹೇಳುತ್ತಂದರೆ ನಾಲ್ಕು ವರ್ಷಗಳು ಎಷ್ಟು ವರ್ಷಗಳು ನಾಲ್ಕು ನಾಲ್ಕು ವರ್ಷಗಳು ಎಷ್ಟು ವರ್ಷಗಳು ನಾಲ್ಕು ವರ್ಷಗಳು ಅಂತ ಹೇಳುತ್ತ ಸಹಿತಾರೆ ಹಾಗಾದ್ರೆ ನೆಕ್ಸ್ಟ್ ಏನಂತ ಹೇಳುತ್ತಂದ್ರೆ ಇಲ್ಲಿ ಗ್ರೂಪ್ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹುದ್ದೆ ಜೊತೆ ಯಾವ ಹುದ್ದೆ ಅಧ್ಯಕ್ಷ ಹುದ್ದೆ ಜೊತೆ ಮತ್ತೊಂದು ಹುದ್ದೆ ಸೃಷ್ಟಿ ಮಾಡಬೇಕಂತ ಹೇಳುತ್ತಾ ಯಾವ ಹುದ್ದೆ ಅಂತ ಕೇಳಿದ್ರೆ ಉಪ ಅಧ್ಯಕ್ಷ ಯಾವ ಅಧ್ಯಕ್ಷ ಉಪ ಅಧ್ಯಕ್ಷ ನೋಡಿ ಪ್ರಪ್ರಥಮ ಬಾರಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹುದ್ದೆ ಜೊತೆ ಉಪ ಅಧ್ಯಕ್ಷನ ಹುದ್ದೆ ಇರಬೇಕೆಂದು ಉಲ್ಲೇಖ ನಡೆದಂತ ಸಮಿತಿ ಅದನ್ನ ಕೇಳಿದ್ರ ಒಂದು ಯಾವುದಪ್ಪ ಅಂದರೆ ವೆಂಕಟಪ್ಪ ಸಮಿತಿ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಒಂದು ವೆಂಕಟಪ್ಪ ಸಮಿತಿ ಎಂಬುದು ಎಷ್ಟರಲ್ಲಿ ರಚನೆ ಆಯಿತು ಅಂತ ಕೇಳಿದ್ರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಾಗಾದ್ರ ವೆಂಕಟಪ್ಪ ಸಮಿತಿ ತನ್ನ ವರದಿಯನ್ನು ಕೊಟ್ಟಿದ್ದೆ ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತು ಒಂದು ಜೂನ್ ತಿಂಗಳಿನಲ್ಲಿ ತನ್ನ ವರದಿ ಕೊಡುತ್ತಾ ಹಾಗಾದ್ರೆ ವೆಂಕಟಪ್ಪ ಸಮಿತಿ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಂದ್ರೆ ಎರಡು ಆಯಮಗಳು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಗ್ರೂಪ್ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಆದರೆ ತಾಲೂಕು ಪಂಚಾಯತ್ ಬಗ್ಗೆ ಉಲ್ಲೇಖ ನೀಡಿಲ್ಲ ಸ್ನೇಹಿತರ ಹಾಗಾದ್ರ ಒಂದು ಗ್ರೂಪ್ ೂಪ್ ಪಂಚಾಯಿತಿ ಎಂಬುದು ಅದರ ಗ್ರೂಪ್ ಪಂಚಾಯಿತಿಯಲ್ಲಿ ಎಷ್ಟು ಸಾವಿರರಿಂದ ಎಷ್ಟು ಸಾವಿರ ಜನಸಂಖ್ಯೆಗೆ ಒಂದು ಗ್ರೂಪ್ ಪಂಚಾಯಿತಿ ಇರಬೇಕು ಅಂತ ಎರಡು ಸಾವಿರರಿಂದ ಐದು ಸಾವಿರ ಜನಸಂಖ್ಯೆಗೆ ಒಂದು ಗ್ರೂಪ್ ಪಂಚಾಯಿತಿ ಇರಬೇಕು ಹಾಗಾದರೆ ಇಲ್ಲಿ ಒಂದು ಗ್ರೂಪ್ ಪಂಚಾಯ್ತಿಗೆ ಒಬ್ಬ ವ್ಯಕ್ತಿ ಸ್ಪರ್ಧಿಸಬೇಕಂದ್ರೆ ಅವನಿಗೆ ವಯಸ್ಸು ಎಷ್ಟಾಗಿರಬೇಕಂದ್ರೆ ಇಪ್ಪತ್ತೈದು ವಯ ಇಪ್ಪತ್ತೈದು ವರ್ಷಗಳು ವಯಸ್ಸಾಗಿರಬೇಕು ಮತ್ತೆ ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಈ ಗ್ರೂಪ್ ಪಂಚಾಯಿತಿಯಲ್ಲಿ ಒಂದು ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಹೇಳುತ್ತ ನಾಲ್ಕು ವರ್ಷಗಳು ಸ್ನೇಹಿತರ ಹಾಗಾದ್ರೆ ಒಂದು ಗ್ರೂಪ್ ಪಂಚಾಯಿತಿಯಲ್ಲಿ ಅಧಿಕಾರಾವಧಿ ನಾಲ್ಕು ವರ್ಷಗಳಾಗಿತ್ತಂದ್ರೆ ಹಾಗಾದರೆ ಇಲ್ಲಿ ಗ್ರೂಪ್ ಪಂಚಾಯಿತಿಯಲ್ಲಿ ಅಧ್ಯಕ್ಷನ ಹುದ್ದೆ ಇರುತ್ತಾ ಅಧ್ಯಕ್ಷ ಹುದ್ದೆ ಜೊತೆ ಮತ್ತು ಮತ್ತೊಂದು ಹುದ್ದೆ ಸೃಷ್ಟಿ ಮಾಡಬೇಕು ಯಾವ ಹುದ್ದೆ ಉಪ ಅಧ್ಯಕ್ಷ ಹುದ್ದೆ ನೋಡಿ ಒಂದು ಗ್ರಾಮ ಪಂಚಾಯತಿ ಇವತ್ತು ನಾವು ಉಪಾಧ್ಯಕ್ಷ ನೋಡ್ತೀವಿ ಅಧ್ಯಕ್ಷನ ಜೊತೆ ಆ ಉಪಾಧ್ಯಕ್ಷ ಹುದ್ದೆಯನ್ನು ಸೃಷ್ಟಿ ಮಾಡಿದಂತ ಒಂದು ಉಪಾಧ್ಯಕ್ಷ ಹುದ್ದೆ ಇರಬೇಕೆಂದು ಉಲ್ಲೇಖ ನೀಡಿದಂತ ಪ್ರಥಮ ಸಮಿತಿ ಯಾವುದನ್ನ ಕೇಳಿದ್ರ ವೆಂಕಟಪ್ಪ ಸಮಿತಿ ಸಂಹಿತಾರೆ ಹಾಗಾದ್ರೆ ಮತ್ತೊಂದು ಹೇಳುತ್ತಾ ಗ್ರೂಪ್ ಪಂಚಾಯತ್ ಅಧ್ಯಕ್ಷರನ್ನು ಒಳಗೊಂಡಂತೆ ಯಾರನ್ನು ಒಳಗೊಂಡಂತೆ ಅಧ್ಯಕ್ಷರನ್ನು ಒಳಗೊಂಡಂತೆ ಗ್ರೂಪ್ ಪಂಚಾಯತ್ ಅಧ್ಯಕ್ಷರ ಒಳಗೊಂಡಂತೆ ಒಂದು ತಾಲೂಕು ತಾಲೂಕಿನಲ್ಲಿ ಒಂದು ಸಮನ್ವಯ ಸಮಿತಿ ರಚನೆ ಮಾಡಬೇಕು ಎಲ್ಲಿ ಸಮನ್ವಯ ಸಮಿತಿ ಸಮನ್ವಯ ಸಮಿತಿಯನ್ನು ಎಲ್ಲಿ ರಚನೆ ಮಾಡಬೇಕಂತ ಹೇಳುತ್ತಾ ತಾಲೂಕು ಭಾಗದಲ್ಲಿ ಹಾಗಾದ್ರೆ ತಾಲೂಕು ಭಾಗದಲ್ಲಿ ಒಂದು ಒಂದು ಗ್ರೂಪ್ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮನ್ವಯ ಸಮಿತಿಯನ್ನು ತಾಲೂಕು ಭಾಗದಲ್ಲಿ ಮಾಡಿ ಇದರ ನೇತೃತ್ವವನ್ನು ಯಾರು ವಹಿಸ್ಕೊಳ್ಬೇಕಂತ ಹೇಳುತ್ತಾ ಎ ಸಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸಹಾಯಕ ಆಯುಕ್ತರು ಇದರ ಕಾರ್ಯ ನಿರ್ವಹಿಸಬೇಕಂತ ಹೇಳಿ ಯಾವ ಸಮಿತಿ ಹೇಳುತ್ತೆ ವೆಂಕಟಪ್ಪ ಸಮಿತಿ ಆದರೆ ತಾಲೂಕು ಪಂಚಾಯಿತಿ ಬಗ್ಗೆ ಹೇಳಿಲ್ಲ ಆದರೆ ಏನಂತ ಹೇಳುತ್ತೆ ಒಂದು ಗ್ರೂಪ್ ಪಂಚಾಯತಿಯಿಂದ ಆಯ್ಕೆಯಾದಂತ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿ ಆ ಸಮನ್ವಯ ಸಮಿತಿಯ ಅಧ್ಯಕ್ಷತೆಯನ್ನ ಎ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಇದರದ ಒಂದು ನೇತೃತ್ವ ವಹಿಸಿಕೊಂಡಿರಬೇಕಂತೇಳಿ ಉಲ್ಲೇಖ ನೀಡಿದ ಸಮಿತಿ ಅದನ್ನ ಕೇಳಿದರೆ ವೆಂಕಟಪ್ಪ ಸಮಿತಿ ಸಂಹಿತರೆ ಹಾಗಾದ್ರೆ ವೆಂಕಟಪ್ಪ ಸಮಿತಿ ಅದರ ಏನೇನು ಮುಖ್ಯಾಂಶಗಳು ಕೊಡಿ ವೆಂಕಟಪ್ಪ ಸಮಿತಿ ಮೂಲಕ ಎಷ್ಟು ಆಯಮಗಳ ಪಂಚಾಯಿತಿಗಳಿತ್ತು ಆ ಎರಡು ಆಯಮಗಳ ಪಂಚಾಯಿತಿಯಲ್ಲಿ ಏನೇನು ವಿಶೇಷ ಒಳಗೊಂಡಿತ್ತು ಎಂಬುದರ ಬಗ್ಗೆ ನಾನು ನಿಮಗೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಹಾಗಾಗಿ ಇದು ಏನಪ್ಪ ಅಂದ್ರೆ ವೆಂಕಟಪ್ಪ ಸಮಿತಿಯಲ್ಲಿರುವಂಥ ವರದಿಯಲ್ಲಿರುವಂಥ ಪ್ರಮುಖ ಅಂಶಗಳು ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ಮತ್ತೊಂದು ಒಂದು ಆಯೋಗ ನೋಡೋಣ ಯಾವ ಆಯೋಗ ಅಂದರೆ ಎರಡನೇ ಆಯೋಗದ ಬಗ್ಗೆ ಮಾತನಾಡೋಣ ಈಗ ಆ ಎರಡನೇ ಆಯೋಗ ಯಾವುದನ್ನು ಕೇಳಿದ್ರೆ ಕರ್ನಾಟಕದಲ್ಲಿ ಪಂಚಾಯತ್ ರಚನೆ ಬಗ್ಗೆ ಒಂದು ಆಯ್ಕೆಯಾದಂಥ ಮತ್ತೊಂದು ಸಮಿತಿ ಹತ್ತೊಂಬತ್ತು ಕೃಷಿ ಶಕ ಕೃಷಿ ಶಿಕ್ಷಕ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಕೃಷಿ ಶಿಕ್ಷಕ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಯಾವ ಸಮಿತಿ ಅಂತ ಕೇಳಿದ್ರೆ ಚಂದ್ರಶೇಖರಯ್ಯ ಸಮಿತಿ ಸ್ನೇಹಿತಾರೆ ಯಾವ ಸಮಿತಿ ಚಂದ್ರಶೇಖರಯ್ಯ ಸಮಿತಿ ಸಂಹಿತಾರೆ ಹಾಗಾದ್ರೆ ಕ್ರಿಸಿಕ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಮತ್ತೊಂದು ಸಮಿತಿ ಆಯಿತು ಆ ಸಮಿತಿ ಯಾವುದನ್ನು ಕೇಳಿದ್ರೆ ಚಂದ್ರಶೇಖರಯ್ಯ ಸಮಿತಿ ಸಂಹಿತಾರೆ ಈ ಚಂದ್ರಶೇಖರಯ್ಯ ಸಮಿತಿ ತನ್ನ ವರದಿ ಅಂತ ಕೇಳಿದ್ರೆ ಚಂದ್ರಶೇಖರಯ್ಯ ಸಮಿತಿ ತನ್ನ ವರದಿ ಕೊಟ್ಟದ್ದು ಕ್ರಿಸಿಕ ಹತ್ತೊಂಬತ್ ನೂರ ಐವತ್ನಾಲ್ಕು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನೊಂದು ಸ್ನೇಹಿತರೆ ನೋಡಿ ಈ ಚಂದ್ರಶೇಖರಯ್ಯ ಸಮಿತಿ ರಚನೆಯಾಗಿದ್ದು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಈ ಚಂದ್ರ ಚಂದ್ರಶೇಖರ ಸಮಿತಿ ರಚನೆಯಾಗಿದ್ರೆ ಈ ಚಂದ್ರಶೇಖರಾಯ ಸಮಿತಿ ತನ್ನ ವರದಿ ಕೊಟ್ಟದ್ದು ನೂರ ಐವತ್ನಾಲ್ಕು ಆಗಸ್ಟ್ ಆದರೆ ಚಂದ್ರಶೇಖರ ಸಮಿತಿ ಏನೊಂದು ವರದಿ ಕೊಡುತ್ತಂತ ನೋಡೋದಾದ್ರೆ ಈ ಚಂದ್ರಶೇಖರ ಸಮಿತಿ ಹೇಳಿದ್ದು ಏನಂದ್ರೆ ವೆಂಕಟಪ್ಪ ಸಮಿತಿ ಹೇಳಿತು ಗ್ರೂಪ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಬಗ್ಗೆ ಹೇಳಿತು ಆದ್ರೆ ಯಾವ ಪಂಚಾಯತ್ ಬಗ್ಗೆ ಹೇಳಿಲ್ಲ ತಾಲೂಕು ಪಂಚಾಯತ್ ಬಗ್ಗೆ ಹೇಳಿಲ್ಲ ಆದ್ರ ತಾಲೂಕು ಪಂಚಾಯತ್ ಬಗ್ಗೆ ಉಲ್ಲೇಖ ನೀಡಿದ ಸಮಿತಿ ಯಾವ್ದು ಕೇಳಿದ್ರೆ ಚಂದ್ರಶೇಖರಾಯ ಸಮಿತಿ ಯಾವ್ದ್ರ ಬಗ್ಗೆ ತಿಳಿಸ್ತಂದ್ರೆ ತಾಲೂಕು ಪಂಚಾಯಿತಿ ಬಗ್ಗೆ ಯಾವ ಪಂಚಾಯಿತಿ ಒಂದು ತಾಲೂಕು ಪಂಚಾಯಿತಿ ಬಗ್ಗೆ ತಿಳಿಸುತ್ತಾ ಅಂದರೆ ಇಲ್ಲಿ ಒಂದು ಪ್ರಮುಖವಾಗಿ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಜೊತೆ ನಷ್ಟ ಏನಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ಜೊತೆ ಮತ್ತೊಂದು ಪಂಚಾಯತ್ ಹೇಳುತ್ತಾ ಯಾವುದು ತಾಲೂಕು ಪಂಚಾಯತ್ ಅಂದರೆ ಗ್ರಾಮ ಪಂಚಾಯತಿನಿ ಇರಲಿ ತಾಲೂಕು ಪಂಚಾಯಿತಿನ ಇರಲಿ ಮತ್ತು ಜಿಲ್ಲಾ ಪಂಚಾಯಿತಿನ ಇರಲಿ ಆದ್ರೆ ಮೂರು ಆಯಮಗಳ ಪಂಚಾಯತ್ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಾ ಮೂರು ಆಯಮಗಳ ಪಂಚಾಯತಿಗಳ ಬಗ್ಗೆ ತಿಳಿಸುತ್ತಾ ಏಕೆಂದ್ರೆ ವೆಂಕಟಪ್ಪ ಸಮಿತಿ ಒಂದು ಗ್ರೂಪ್ ಪಂಚಾಯತ್ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರೂಪ್ ಪಂಚಾಯತ್ ಇರಬೇಕು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಇರಬೇಕಂತೂ ತಾಲೂಕು ಪಂಚಾಯತಿ ಬಗ್ಗೆ ಉಲ್ಲೇಖ ಇರಲಿಲ್ಲ ಆದ್ರೆ ತಾಲೂಕು ಪಂಚಾಯತಿ ಬಗ್ಗೆ ಉಲ್ಲೇಖ ನೀಡಿದ ಸಮಿತಿ ಯಾವುದಂದ್ರೆ ಚಂದ್ರಶೇಖರ ಸಮಿತಿ ಎಷ್ಟರಲ್ಲಿ ರಚನೆ ಆಯ್ತಂದ್ರೆ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ವರದಿ ಕೊಟ್ಟದು ಹತ್ತೊಂಬತ್ ನೂರ ಐವತ್ನಾಲ್ಕು ಆಗಸ್ಟ್ ಇಪ್ಪತ್ತೆಂಟರಂದು ಸ್ನೇಹಿತರ ಆದ್ರೆ ಚಂದ್ರಶೇಖರ ಸಮಿತಿ ಯಾವ ಪಂಚಾಯತಿ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ರೆ ತಾಲೂಕು ಪಂಚಾಯತಿ ಬಗ್ಗೆ ತಿಳಿಸುತ್ತೆ ಮತ್ತೇಳುತ್ತ ಒಂದು ತಾಲೂಕು ಪಂಚಾಯಿತಿಗೆ ಸದಸ್ಯರು ಹೆಂಗ ಆಯ್ಕೆ ಆಗ್ಬೇಕಂತ ಹೇಳುತ್ತಂದ್ರೆ ತಾಲೂಕು ಪಂಚಾಯತಿಗೆ ಸದಸ್ಯರು ಹೆಂಗ ಆಯ್ಕೆ ಆಗಬೇಕಂದ್ರೆ ಇಲ್ಲಿ ಒನ್ ಬೈ ಅಷ್ಟು ಸದಸ್ಯರು ಎಷ್ಟು ಒನ್ ಬೈ ತ್ರೀಯಷ್ಟು ಸದಸ್ಯರು ತಾಲೂಕು ಪಂಚಾಯತಿಗೆ ಒಂದು ಸದಸ್ಯರು ಒನ್ ಬೈ ತ್ರೀಯಷ್ಟು ಸದಸ್ಯರು ಗ್ರಾಮ ಪಂಚಾಯತ್ ಯಾವ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಮುನಿಸಿಪಲ್ ಮತ್ತು ಮುನಿಸಿಪಲ್ ಸದಸ್ಯರಿಂದ ಒನ್ ಬೈ ತ್ರೀ ಎಷ್ಟು ಸದಸ್ಯರು ಆಯ್ಕೆ ಆಗಬೇಕು ಅಂದರೆ ತಾಲೂಕು ಪಂಚಾಯತಿಗೆ ಒನ್ ಬೈ ತ್ರೀ ಎಷ್ಟು ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮತ್ತು ಮುನಿಸಿಪಲ್ ಸದಸ್ಯರಿಂದ ಒನ್ ಬೈ ತ್ರೀ ಎಷ್ಟು ಸದಸ್ಯರು ಒಂದು ಏನಪ್ಪ ಅಂದರೆ ತಾಲೂಕು ಪಂಚಾಯಿತಿಗೆ ಆಯ್ಕೆ ಆಗಬೇಕು ಮತ್ತೊಂದು ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಟೂ ಬೈ ತ್ರೀ ಅಷ್ಟು ಸದಸ್ಯರು ಎಷ್ಟು ಟೂ ಬೈ ತ್ರೀ ಅಷ್ಟು ಸದಸ್ಯರು ಒಂದು ತಾಲೂಕು ಮೂಲಕ ಆಯ್ಕೆ ಆಗಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಯಾವ್ದನ್ನು ಕೇಳಿದ್ರೆ ಚಂದ್ರಶೇಖರಾಯ ಸಮಿತಿ ನಮಗೆ ಪ್ರಶ್ನೆ ಮಾಡ್ತಾನೆ ಏನು ಪ್ರಶ್ನೆ ಬರಬಹುದು ಅಂತ ಕೇಳಿದ್ರೆ ಒಂದು ತಾಲೂಕು ಪಂಚಾಯಿತಿ ಬಗ್ಗೆ ಉಲ್ಲೇಖ ನೀಡಿದ ಸಮಿತಿ ಯಾವುದಂದ್ರೆ ಚಂದ್ರಶೇಖರಾಯ ಸಮಿತಿ ಮತ್ತೊಂದು ಮೂರು ಆಯಮಗಳ ಪಂಚಾಯಿತಿ ಬಗ್ಗೆ ಉಲ್ಲೇಖ ನೀಡಿದಂತ ಕರ್ನಾಟಕದ ಒಂದು ಸಮಿತಿ ಯಾವ್ದನ್ನು ಕೇಳಿದ್ರೆ ಚಂದ್ರಶೇಖರಾಯ ಸಮಿತಿ ಆದರೆ ಚಂದ್ರಶೇಖರ ಸಮಿತಿ ಪ್ರಕಾರ ಗ್ರಾಮ ಪಂಚಾಯತ್ ಮತ್ತು ಮುನಿಸಿಪಾಲದಿಂದ ಎಷ್ಟು ಸದಸ್ಯರು ಆಯ್ಕೆ ಆಗಬೇಕೆಂದು ಉಲ್ಲೇಖ ನೀಡುತ್ತಾ ಒನ್ ಬೈ ತ್ರೀಯಷ್ಟು ಸದಸ್ಯರು ಸ್ನೇಹಿತರೆ ಅದರಂತೆ ಒಂದು ನೇರ ಚುನಾವಣೆ ಮೂಲಕ ಎಷ್ಟು ಸದಸ್ಯರು ತಾಲೂಕು ಪಂಚಾಯಿತಿಗೆ ಆಯ್ಕೆ ಆಗಬೇಕೆಂದು ಉಲ್ಲೇಖಿಸುತ್ತಂದರೆ ಟೂ ಬೈ ತ್ರೀಯಷ್ಟು ಸದಸ್ಯರು ನೇರ ಚುನಾವಣೆ ಮೂಲಕ ಆಯ್ಕೆ ಆಗಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಯಾವುದಂದ್ರೆ ಚಂದ್ರಶೇಖರಾಯ ಸಮಿತಿ ಇದು ನಮ್ಮ ಚಂದ್ರಶೇಖರ ಸಮಿತಿಯಲ್ಲಿರುವಂಥ ವಿಶೇಷವಾದ ಅಂಶಗಳು ನಮ್ಮ ಚಂದ್ರಶೇಖರಾಯ ಸಮಿತಿ ರಚನೆಯಾಗಿದ್ದೆವಾಗಂತ ಕೇಳಿದ್ರೆ ಹತ್ತೊಂಬತ್ತು ನೂರ ವರದು ವರದಿ ಕೊಟ್ಟಿದ್ದೆವು ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಯಾವಾಗಂತ ಕೇಳಿದ್ರ ಯಾವಾಗ ಆಗಸ್ಟ್ ಇಪ್ಪತ್ತೆಂಟರಂದು ಸ್ನೇಹಿತರೆ ಯಾವ ಸಮಿತಿ ಚಂದ್ರಶೇಖರಯ್ಯ ಸಮಿತಿ ಓಕೆ ನೆಕ್ಸ್ಟ್ ಒಂದು ಬಂದು ಮತ್ತೊಂದು ಸಮಿತಿ ಬಗ್ಗೆ ನೋಡೋಣ ಯಾವ ಸಮಿತಿ ಅಂತ ಕೇಳಿದ್ರೆ ಮೂರನೇ ಸಮಿತಿ ಸ್ನೇಹಿತರೆ ಕೊಂಡಜ್ಜ ಮೂರನೇ ಸಮಿತಿ ಕೊಂಡಜ್ಜ ಬಸಪ್ಪ ಸಮಿತಿ ಸ್ನೇಹಿತರೆ ಕೊಂಡಜ್ಜ ಬಸಪ್ಪ ಸಮಿತಿ ಕೊಂಡಜ್ಜ ಬಸಪ್ಪ ಸಮಿತಿ ಎಷ್ಟರಲ್ಲಿ ಅಂತ ಕೇಳಿದ್ರೆ ಕೃಷಿ ಸೆಕ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಸಂಹಿತಾರೆ ನೆನಪಿಡ್ಕೊಳ್ಳಿ ಒಂದು ಕೊಂಡಜ್ಜ ಬಸಪ್ಪ ಸಮಿತಿ ರಚನೆಯಾಗಿದೆ ಅಂತ ಕೇಳಿದ್ರೆ ಕೃಷಿ ಸಕ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಒಂದು ಕೊಂಡಜ್ಜ ಬಸಪ್ಪ ಸಮಿತಿ ರಚನೆಯಾಗುತ್ತಾ ಆದರೆ ಕೊಂಡಜ್ಜ ಬಸಪ್ಪ ಸಮಿತಿ ಯಾವುದ್ರ ಬಗ್ಗೆ ತಿಳಿಸುತ್ತಂತ ಕೇಳಿದ್ರೆ ಇದು ಒಂದು ಉಲ್ಲೇಖ ನೀಡಿದು ಜಿಲ್ಲಾ ಪಂಚಾಯಿತಿ ಬಗ್ಗೆ ಸಂಹಿತಾರೆ ಜಿಲ್ಲಾ ಪಂಚಾಯತ್ ಬಗ್ಗೆ ಏಕೆಂದರೆ ಇಲ್ಲಿ ನೋಡೋದಾದರೆ ಒಂದು ಚಂದ್ರಶೇಖರ ಸಮಿತಿ ನೆಕ್ಸ್ಟ್ ವೆಂಕಟಪ್ಪ ಸಮಿತಿ ಆದರೆ ಜಿಲ್ಲಾ ಪಂಚಾಯಿತಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಲ್ಲ ಅದಕ್ಕೋಸ್ಕರ ಜಿಲ್ಲಾ ಪಂಚಾಯಿತಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದಂಥ ಒಂದು ಸಮಿತಿಯಾವುದನ್ನು ಕೇಳಿದ್ರ ಕೊಂಡಜ್ಜ ಬಸಪ್ಪ ಸಮಿತಿ ಆದರೆ ಜಿಲ್ಲಾ ಪಂಚಾಯಿತಿ ಒಂದು ಒಂದು ಜಿಲ್ಲಾ ಪಂಚಾಯಿತಿ ಬಗ್ಗೆ ಹೆಚ್ಚಿನ ಗಮನ ಕೊಡುತ್ತಾ ಏನಂತ ಹೇಳುತ್ತಂದ್ರೆ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರು ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಹೆಂಗೆ ನಡಿಬೇಕಂತ ಕೇಳಿದ್ರೆ ನೇರ ಚುನಾವಣೆ ಯಾವ ಚುನಾವಣೆ ನೇರ ಚುನಾವಣೆ ನಡೆಸಬೇಕು ನೇರ ಚುನಾವಣೆ ಮತ್ತೊಂದು ಏನಂತ ಹೇಳುತ್ತಂದ್ರೆ ಸಿ ಎಸ್ ಟಿ ಮಹಿಳೆಯರಿಗೆ ಮೀಸಲಾತಿ ಹೇಳುತ್ತಾ ಓಕೆ ಇದು ಇಂಪಾರ್ಟೆಂಟು ಓಕೆ ಜಿಲ್ಲಾ ಅಂದರೆ ಕೊಂಡಜ್ಜ ಬಸಪ್ಪ ಸಮಿತಿ ಹತ್ತೊಂಬತ್ತು ನೂರ ರಚನೆ ಆದರೆ ಇದು ಯಾವ ಪಂಚಾಯಿತಿ ಬಗ್ಗೆ ಹೆಚ್ಚಿನ ಮಹತ್ವ ನೀಡುತ್ತೆ ಅಂದರೆ ಒಂದು ಜಿಲ್ಲಾ ಪಂಚಾಯಿತಿ ಬಗ್ಗೆ ಸಂಹಿತಾರೆ ಒಂದು ಜಿಲ್ಲಾ ಪಂಚಾಯಿತಿ ಬಗ್ಗೆ ಹೆಚ್ಚಿನ ಮಹತ್ವ ನೀಡಿದರೆ ಅದೇ ಜಿಲ್ಲಾ ಪಂಚಾಯಿತಿ ಎಂಥ ಚುನಾವಣೆ ನಡೆಸಬೇಕಂತ ಹೇಳುತ್ತಾ ನೇರ ಚುನಾವಣೆ ಸಂಹಿತಾರೆ ಮತ್ತು ಯಾರಿಗೆ ಮೀಸಲಾತಿ ನೀಡಬೇಕಂತ ಹೇಳುತ್ತಂದು ಕೇಳಿದ್ರೆ ಎಸ್ ಸಿ ಎಷ್ಟಿ ಮೈ ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕಂತ ಹೇಳುತ್ತಾ ಹಾಗಾದ್ರೆ ನೆಕ್ಸ್ಟ್ ಏನಂತ ಹೇಳುತ್ತ ಕೇಳಿದರೆ ಇದು ಒಂದು ಜಿಲ್ಲಾ ಪಂಚಾಯಿತಿಗೆ ಎಮ್ ಎಲ್ ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಇವರು ಏನಂದರೆ ನಾಮನಿರ್ದೇಶನ ಸದಸ್ಯರಾಗಿರಬೇಕು ಅಂದರೆ ಇವರು ಕಾಯಿಮಲ್ಲ ನಾಮನಿರ್ದೇಶನ ಸದಸ್ಯರಾಗಿರಬೇಕು ಆದರೆ ಇವರಿಗೆ ಮತದಾನ ನೀಡುವ ಅಧಿಕಾರಿ ಇರಬಾರದು ಮತದಾನ ಇರಬಾರದು ಮತದಾನ ಮತದಾನ ವಿರಬಾರದು ಅಂತ ಹೇಳುತ್ತೆ ಯಾವುದು ಕೊಂಡಜ್ಜ ಬಸಪ್ಪ ಸಮಿತಿ ಅರ್ಥ ಮಾಡ್ಕೊಂಬಿಡಿ ಇಲ್ಲಿ ಇಲ್ಲಿವರೆಗೂ ನೋಡಿದಂತ ವೆಂಕಟಪ್ಪ ಸಮಿತಿ ಮತ್ತು ಚಂದ್ರಶೇಖರ್ ಸಮಿತಿ ಜಿಲ್ಲಾ ಪಂಚಾಯತಿ ಬಗ್ಗೆ ಹೇಳಲಿಲ್ಲ ಜಿಲ್ಲಾ ಪಂಚಾಯತಿ ಬಗ್ಗೆ ಉಲ್ಲೇಖ ನೀಡಿದಂತ ಒಂದು ಸಮಿತಿ ಯಾವ್ದು ಕೇಳಿದ್ರ ಯಾವುದು ಬಸಪ್ಪ ಕೊಂಡಜ ಸಮಿತಿ ಆದ್ರೆ ಬಸಪ್ಪ ಕೊಂಡಜ ಸಮಿತಿ ಎಷ್ಟರಲ್ಲಿ ರಚನೆ ಆಗೈತೆ ಅಂತ ಕೇಳಿದ್ರ ಹತ್ತೊಂಬತ್ತು ನೂರ ಅರವತ್ಮೂರಲ್ಲಿ ರಚನೆಯಾಗಿದೆ ಹಾಗಾದ್ರೆ ಈ ಬಸಪ್ಪ ಕೊಂಡಜ ಸಮಿತಿ ಯಾವ ಪಂಚಾಯತಿ ಬಗ್ಗೆ ಹೇಳುತ್ತ ಜಿಲ್ಲಾ ಪಂಚಾಯತಿ ಬಗ್ಗೆ ತಿಳಿಸುತ್ತಾ ಸಂಹಿತಾರೆ ಹಾಗಾದ್ರೆ ಜಿಲ್ಲಾ ಪಂಚಾಯತಿ ಬಗ್ಗೆ ತಿಳಿಸಿದ್ರೆ ಜಿಲ್ಲಾ ಪಂಚಾಯತಿ ಚುನಾವಣೆ ನೇರ ಚುನಾವಣೆಯಿಂದ ನಡೆಯುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೇರ ಚುನಾವಣೆ ನಡೆಸುವುದರ ಜೊತೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಎಂ ಎಲ್ ಎಂಪಿ ನಾಮನಿರ್ದೇಶಿತ ಸದಸ್ಯರಾಗಿರಬೇಕು ಆದರೆ ಅವರಿಗೆ ಮತದಾನ ನೀಡುವ ಅಧಿಕಾರ ಇರಬಾರದು ಮತದಾನ ಮಾಡುವ ಅಧಿಕಾರ ಅಂದ್ರೆ ಈಗ ಒಂದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಆಯ್ಕೆ ಮಾಡಬೇಕಾದಾಗ ಅಲ್ಲಿ ಎಂ ಎಲ್ ಎಂ ಪಿ ಎಂ ಎಲ್ ಸಿ ಹೋಗಿ ಅವರಿಗೆ ಅಧ್ಯಕ್ಷನ ಆಯ್ಕೆಯಲ್ಲಿ ಮತದಾನ ನೀಡುವ ಅಧಿಕಾರ ಇರಬಾರದು ಆದರೆ ನಾಮ ನಿರ್ದೇಶಕ ಒಂದು ಸದಸ್ಯರಾಗಿರಬೇಕಂತ ಹೇಳಿ ಯಾವ ಸಮಿತಿ ಹೇಳಿ ಬಸಪ್ಪ ಸಮಿತಿ ಸಂಹಿತಾರೆ ವರದಿ ನೀಡಿತು ನೆಕ್ಸ್ಟ್ ಬರೋಣ ಒಂದು ಪ್ರಮುಖವಾಗಿ ನೆಕ್ಸ್ಟ್ ಯಾವ್ದು ಬಗ್ಗೆ ಇಲ್ಲಿ ಅನೇಕವಾದಂತಹ ಒಂದು ಸಮಿತಿಗಳು ರಚನೆಯಾದವು ಕರ್ನಾಟಕದಲ್ಲಿ ಆ ಸಮಿತಿಗಳು ಯಾವಂದ್ರೆ ವೆಂಕಟಪ್ಪ ಸಮಿತಿ ವರದಿ ನೋಡಿವಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಒಂದು ಚಂದ್ರಶೇಖರ ವರದಿ ನೋಡಿದ್ವಿ ನೆಕ್ಸ್ಟ್ ಬಸಪ್ಪ ಕೊಂಡಜ್ಜ ಸಮಿತಿ ನೋಡಿದ್ವಿ ಆದರೆ ಇದೇ ಸಮಯದಲ್ಲಿ ಭಾರತದಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಸಮಿತಿ ರಚನೆಯಾಗಿತ್ತು ಕ್ರಿಶಾ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಆ ಸಮಿತಿ ಯಾವುದನ್ನು ಕೇಳಿದರೆ ಅದೇ ಯಾವ ಸಮಿತಿ ಅಪ್ಪ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಒಂದು ಕೇಂದ್ರ ಸರ್ಕಾರದ ರಚನೆಯಾದಂಥ ಸಮಿತಿ ಯಾವುದಂದ್ರೆ ಬಲವಂತ್ ಬಲವಂತ್ ರಾಯ ಸಮಿತಿ ಬಲವಂತರಾಯ್ ಮೆಹತಾ ಸಮಿತಿ ಈ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಬಲ್ವಂತರಾಯ್ ಮೆಹಾ ಸಮಿತಿ ರಚನೆ ಆದರೆ ಇದು ತನ್ನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟದ್ದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ವರದಿ ಕೊಟ್ಟರೆ ಇದರ ಆಧಾರದ ಮೇಲೆ ಪ್ರಥಮ ಬಾರಿಗೆ ಪಂಚಾಯಿತಿಯನ್ನು ಅಳವಡಿಸಿಕೊಂಡದ್ದು ಹತ್ತೊಂಬತ್ತು ಐವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕಿನಂದು ಯಾವ ರಾಜ್ಯ ಅಂತ ಕೇಳಿದರೆ ರಾಜಸ್ಥಾನ ಯಾವ ರಾಜಸ್ಥಾನ ರಾಜಸ್ಥಾನದ ರಾಜಸ್ಥಾನದ ನಾ ಜಿಲ್ಲೆ ಸ್ನೇಹಿತರೆ ರಾಜಸ್ಥಾನದ ನಾಗೂರು ಜಿಲ್ಲೆ ಹತ್ತೊಂಬತ್ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಬಲವಂತರ ಮೇಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತ್ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಮತ್ತು ಪ್ರಥಮ ಜಿಲ್ಲೆ ನಾಗೂರು ಜಿಲ್ಲೆ ಆಗಿದೆ ನಂತರ ರಾಜ್ಯ ಕೇಳಿದ್ರೆ ಕೇಳಿದರೆ ನೂರ ಐವತ್ತೊಂಬತ್ತರಲ್ಲೇ ಯಾವ ರಾಜ್ಯ ಅಳವಡಿಸಿಕೊಳ್ಳುತ್ತೆ ಆಂಧ್ರ ಪ್ರದೇಶ ಸ್ನೇಹಿತರೆ ಯಾವ ಪ್ರದೇಶ ಆಂಧ್ರ ಪ್ರದೇಶ ಅಳವಡಿಸಿಕೊಳ್ಳುತ್ತೆ ಆಂಧ್ರ ಪ್ರದೇಶ ಅಳವಡಿಸಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಮೈಸೂರು ಮೈಸೂರು ಲೋಕಲ್ ಬೋರ್ಡು ಮೈಸೂರು ಲೋಕಲ್ ಬೋರ್ಡ್ ಮೈಸೂರು ಲೋಕಲ್ ಬೋರ್ಡ್ ಅಂಡ್ ವಿಲೇಜ್ ಪಂಚಾಯತ್ ಯಾವ ಪಂಚಾಯತ್ ವಿಲೇಜ್ ಪಂಚಾಯತ್ ಓಕೆ ನೆನಪಿಡ್ಕೊಳ್ಳಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಬಲವಂತರ ಮೇಥಾ ಸಮಿತಿ ಆದರ ಮೇಲೆ ಕರ್ನಾಟಕದಲ್ಲಿ ಎಷ್ಟರಲ್ಲಿ ಒಂದು ಪಂಚಾಯಿತಿಯನ್ನು ಏನಪ್ಪ ಅಂದ್ರೆ ಅಂಗೀಕರಿಸಿಕೊಂಡು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಅಂಡು ವಿಲೇಜ್ ಪಂಚಾಯತ್ ಅಂಗೀಕರಿಸಿ ಅದರ ಕರ್ ಮೈಸೂರು ಭಾಗದಲ್ಲಿ ಇದನ್ನು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸ್ನೇಹಿತರ ಇದನ್ನು ನಮಗೆ ಎಕ್ಸಾಮ್ನೇ ಕೇಳ್ಯಾರ ಏನಂತ ಕೇಳ್ಯಾರಂದರೆ ಒಂದು ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಬಲ್ವಂತರಾಯ್ ಮೇತಾ ಸಮಿತಿ ಆದರ ಮೇಲೆ ಪಂಚಾಯಿತಿಯನ್ನ ಎಷ್ಟರಲ್ಲಿ ಅಂಗೀಕರಿಸಿ ಎಷ್ಟರಲ್ಲಿ ಜಾರಿಗೆ ತಂತಂದ್ರೆ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಅಂಗೀಕರಿಸಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇದನ್ನ ಜಾರಿಗೆ ತರಲಾಯಿತು ಸ್ನೇಹಿತರೆ ಹಾಗಾದ್ರೆ ಬಲವಂತರಾಯ್ ಮೇಥಾ ಸಮಿತಿ ಎಷ್ಟು ಆಯಾಮಗಳ ಪಂಚಾಯತ್ ಬಗ್ಗೆ ಅಂತ ಕೇಳಿದ್ರೆ ಇದು ಮೂರು ಆಯಮಗಳ ಪಂಚಾಯತ್ ಎಷ್ಟು ಆಯಾಮಗಳ ಪಂಚಾಯತ್ ಮೂರು ಆಯಾಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಾ ಆ ಮೂರು ಆಯಾಮಗಳ ಪಂಚಾಯತ್ ಯಾವುದೇ ಕೇಳಿದ್ರೆ ಒಂದು ಗ್ರಾಮ ಪಂಚಾಯತ್ ಯಾವ ಪಂಚಾಯತ್ ಒಂದು ಗ್ರಾಮ ಪಂಚಾಯತ್ ಇನ್ನೊಂದು ಯಾವ್ದನ್ನು ಕೇಳಿದ್ರ ಬ್ಲಾಕ್ ಪಂಚಾಯತ್ ಯಾವ ಪಂಚಾಯತ್ ಬ್ಲಾಕ್ ಪಂಚಾಯತ್ ಇನ್ನೊಂದು ಯಾವ್ದನ್ನು ಕೇಳಿದ್ರ ಜಿಲ್ಲಾ ಪಂಚಾಯತ್ ಸಹಿತ ನೋಡಿ ಈ ಒಂದು ಬಲವಂತರಾಯ್ ಮೆಹತಾ ಸಮಿತಿ ಆದರ ಮೇಲೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಈ ಬಲವಂತರಾಯ್ ಮೆಹತಾ ಸಮಿತಿಯನ್ನು ಅಂಗೀಕರಿಸಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜಾರಿಗೆ ತಂದ್ವಿ ಇದು ಮೂರು ಟ್ರಯಲ್ ಅಥವಾ ಮೂರು ಆಯಾಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತೆ ಒಂದು ಗ್ರಾಮ ಪಂಚಾಯತ್ ಎನ್ನುದು ಬ್ಲಾಕ್ ಪಂಚಾಯತ್ ಎನ್ನುದು ಜಿಲ್ಲಾ ಪಂಚಾಯತ್ ಸಂಹಿತಾರೆ ಒಂದು ಗ್ರಾಪ್ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟರಿಂದ ಎಷ್ಟು ಸದಸ್ಯರಿರಬೇಕಂತ ಹೇಳುತ್ತಂದರೆ ಹನ್ನೊಂದರಿಂದ ಹತ್ತೊಂಬತ್ತು ಜನ ಸದಸ್ಯರು ಸಂಹಿತಾರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದರಿಂದ ಹತ್ತೊಂಬತ್ತು ಜನ ಸದಸ್ಯರು ಇರಬೇಕು ಬ್ಲಾಕ್ ಪಂಚಾಯಿತಿಯಲ್ಲಿ ಎಷ್ಟು ಜನ ಸದಸ್ಯರು ಅಂತ ಹೇಳುತ್ತಂದರೆ ಹದಿನೈದರಿಂದ ಹತ್ತೊಂಬತ್ತು ಜನ ಸದಸ್ಯರಾಗಿರಬೇಕು ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಅಧಿಕಾರಿ ನೇತೃತ್ವ ಇರಬೇಕಂತ ಹೇಳುತ್ತ ಜಿಲ್ಲಾ ಅಧಿಕಾರಿ ಗೊತ್ತಿಳ್ಕೊಳ್ಳಿ ಇಲ್ಲಿ ಬಲವಂತರಾಯ್ ಮೇಹ್ತಾ ಸಮಿತಿ ಆಧಾರ ಮೇಲೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಅಂಡು ವಿಲೇಜ್ ಪಂಚಾಯತ್ ಇದನ್ನು ಅಂಗೀಕರಿಸಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜಾರಿಗೆ ತರಲಾಗಿದೆ ನಮ್ಮ ಎಕ್ಸಾಮ್ ನಲ್ಲಿ ಕೇಳ್ಯಾರ ಹಾಗಾದ್ರೆ ಇದರ ಆಧಾರ ಮೇಲೆ ಪಂಚಾಯತ್ ಅಳವಡಿಸಿಕೊಂಡಾಗ ಎಷ್ಟು ಆಯಾಮಗಳ ಪಂಚಾಯತ್ ಬಗ್ಗೆ ತಿಳಿಸಿತ್ತಂದ್ರೆ ಮೂರು ಆಯಾಮಗಳು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅವರ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಹಾಗಾದ್ರೆ ಒಂದು ಗ್ರಾಮ ಪಂಚಾಯಿತಿ ಎಷ್ಟರಿಂದ ಎಷ್ಟು ಜನ ಸದಸ್ಯರು ಅಂತ ಹೇಳುತ್ತಾ ಹನ್ನೊಂದರಿಂದ ಹತ್ತೊಂಬತ್ತು ಜನ ಬ್ಲಾಕ್ ಪಂಚಾಯಿತಿಯಲ್ಲಿ ಹದಿನೈದರಿಂದ ಹತ್ತೊಂಬತ್ತು ಜನ ಸದಸ್ಯರು ಜಿಲ್ಲಾ ಪಂಚಾಯಿತಿ ಒಂದು ಯಾರು ನೇತೃತ್ವ ಮಾಡಿಕೊಳ್ಬೇಕು ಜಿಲ್ಲಾ ಅಧಿಕಾರಿ ಮತ್ತೊಂದು ಹೇಳುತ್ತಾ ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗ್ಬೇಕಂದ್ರೆ ಹದಿನೈದು ನೂರರಿಂದ ಒಂದು ಗ್ರಾಮ ಪಂಚಾಯಿತಿ ಹದಿನೈದು ನೂರರಿಂದ ಹತ್ತು ಸಾವಿರ ಜನಸಂಖ್ಯೆಗೆ ಇರಬೇಕು ಎಷ್ಟು ಸಾವಿರ ಜನಸಂಖ್ಯೆಗೆ ಹದಿನೈದು ನೂರರಿಂದ ಹತ್ತು ಸಾವಿರ ಜನಸಂಖ್ಯೆ ಒಂದು ಗ್ರಾಮ ಪಂಚಾಯಿತಿ ಹದಿನೈದು ನೂರರಿಂದ ನೂರರಿಂದ ಹತ್ತು ಸಾವಿರ ಜನಸಂಖ್ಯೆ ಒಂದು ಗ್ರಾಮ ಪಂಚಾಯಿತಿ ಇರಬೇಕೆಂದು ಉಲ್ಲೇಖ ನೀಡಿದಂಥ ಸಮಿತಿ ಬಲವಂತರಾಮೇತಾ ಸಮಿತಿ ಅದರ ಆಧಾರದ ಮೇಲೆ ಇದನ್ನು ಪಂಚಾಯಿತಿಯನ್ನು ಮೈಸೂರು ಭಾಗದಲ್ಲಿ ಇದನ್ನು ಪರಿಚಯಿಸಿಕೊಂಡು ಸಂಹಿತಾರೆ ಓಕ್ಕ ಸಂಹಿತಾರೆ ಹತ್ತೊಂಬತ್ತು ನೂರ ಐವತ್ತೇಳರ ರಚನೆಯಾದಂಥ ಒಂದು ಸಮಿತಿ ಬಲವಂತರಾಮ್ ಮೇಹ್ತಾ ಸಮಿತಿ ಇದರ ಆಧಾರ ಮೇಲೆ ನಮ್ಮ ಮೈಸೂರು ಪ್ರಾಂತದಲ್ಲಿ ಪಂಚಾಯಿತಿನ ಯಾವಾಗ ಒಂದು ಅಂಗೀಕರಿಸಿದ್ವು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಎಷ್ಟರಲ್ಲಿ ಜಾರಿಗೆ ತಂದಿದೆ ಅಂದ್ರೆ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಂದ್ರೆ ಮೂರು ಆಯಮಗಳು ಗ್ರಾಮ ಪಂಚಾಯತ್ ತಾಲ್ ಒಂದು ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಸಂಹಿತ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟೊಂದು ಎಷ್ಟು ಜನ ಸದಸ್ಯರು ಇರಬೇಕಂತ ಹೇಳುತ್ತಾ ಹನ್ನೊಂದರಿಂದ ಹತ್ತೊಂಬತ್ತು ಜನ ಸದಸ್ಯರು ಆದರೆ ಬ್ಲಾಕ್ ಪಂಚಾಯಿತಿಯಲ್ಲಿ ಹದಿನೈದರಿಂದ ಹತ್ತೊಂಬತ್ತು ಸದಸ್ಯರು ಜಿಲ್ಲಾ ಪಂಚಾಯತಿ ನೇತೃತ್ವವನ್ನು ಜಿಲ್ಲಾ ಅಧಿಕಾರಿ ವಹಿಸಿಕೊಂಡಿರಬೇಕು ಮತ್ತೊಂದು ಗ್ರಾಮ ಪಂಚಾಯಿತಿ ರಚನೆ ಆಗಬೇಕಂದ್ರೆ ಎಷ್ಟು ನೂರರಿಂದ ಎಷ್ಟು ಸಾವಿರ ಜನಸಂಖ್ಯೆ ಒಂದು ಗ್ರಾಮ ಪಂಚಾಯತಿ ಇರಬೇಕಂತೇಳಿ ಆದರೆ ಇದನ್ನು ಬಲವಂತರ ಮೇಹಿತಾ ಸಮಿತ ಪಂಚಾಯಿತಿನ ಜಾರಿಗೆ ತರ್ತೀವಿ ಅಂದರೆ ಹದಿನೈದು ನೂರರಿಂದ ಹತ್ತು ಸಾವಿರ ಜನಸಂಖ್ಯೆಗೆ ಒಂದು ಏನಿರಬೇಕಂತ ಹೇಳ್ತೀವಿ ನಾವು ಒಂದು ಗ್ರಾಮ ಪಂಚಾಯತ್ ಇರಬೇಕಂತೇಳಿ ಉಲ್ಲೇಖವು ಹಾಗಾಗಿ ಅಶೋಕ್ ಅಗರ್ ಬಲವಂತರ ಮೇಹ್ತಾ ಸಮಿತಿ ಆದರ ಮೇಲೆ ಪಂಚಾಯಿತಿ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಈ ರೂಪದಲ್ಲಿ ಜಾರಿಗೆ ಬಂತು ಸ್ನೇಹಿತರೆ ಓಕೆ ಇದರ ಮೇಲೆ ನಮಗೆ ಪ್ರಶ್ನೆ ಕೇಳಿದ್ರೆ ಯಾವಾಗ ಅಂಗೀಕಾರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಎಷ್ಟರಲ್ಲಿ ಜಾರಿಗೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತು ಎಷ್ಟು ಆಯಾಮಗಳ ಪಂಚಾಯತ್ ಮೂರು ಆಯಮಗಳ ಪಂಚಾಯತ್ ಓಕೆ ಇದನ್ನು ಪ್ರಶ್ನೆ ಮಾಡಿದ್ರೆ ಎಸ್ ಓಕೆ ಆನ್ಸರ್ ಮಾಡಿಕೊಳ್ಳಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯಿತಿ ವ್ಯವಸ್ಥೆ ಸ್ನೇಹಿತರೆ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತ್ ವ್ಯವಸ್ಥೆ ಹತ್ತೊಂಬತ್ತು ನೂರ ಅಶೋಕ್ ಮೆಹ್ತಾ ಸಮಿತಿ ರಚನೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಈ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯಿತಿಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ್ ಹಾಗಾದ್ರೆ ಅದರಂತೆ ಕರ್ನಾಟಕ ಯಾವಾಗ ಅಳವಡಿಸ್ಕೊಂಡಿತ್ತು ನೋಡಿಕೊಂಡು ಹೋಗೋಣ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟರಲ್ಲಿ ಕಾಯ್ದೆ ಜ ರಚನೆ ಮಾಡಿದ್ವಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ನೋಡಿ ಅಶೋಕ್ ಮೆಹತಾ ಸಮಿತಿ ಹತ್ತೊಂಬತ್ತು ನೂರ ರಚನೆಯಾಗಿ ತನ್ನ ವರದಿ ಕೊಟ್ಟದ್ದು ವರದಿ ರಚನೆ ಇದು ಎಪ್ಪತ್ತೇಳರಲ್ಲಿ ವರದಿ ನೀಡಿದ್ದು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಸ್ನೇಹಿತರೆ ಹಾಗಾದ್ರೆ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿ ಅಳವಡಿಸಿಕೊಂಡ ಪ್ರಥಮ ರಾಜ್ಯ ಯಾವುದಂತ ಕೇಳಿದ್ರೆ ಆಂಧ್ರ ಪ್ರದೇಶ ಅದರಂತೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯಿತಿ ಒಂದು ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಒಂದು ಏನ್ಮಾಡ್ತೀವಿ ಕಾಯ್ದೆಯನ್ನು ಜಾರಿಗೆ ತಂದ್ವಿ ಆ ಕಾಯ್ದೆ ಮೂಲಕ ಏನ್ಮಾಡ್ತೀವಿ ಅಂದ್ರೆ ಇದನ್ನ ಎಷ್ಟರಲ್ಲಿ ಒಂದು ಜಾರಿಗೆ ಒಂದು ಎಷ್ಟರಲ್ಲಿ ಅಂಗೀಕರಿಸಲಾಯಿತು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಅಶೋಕ್ ಮೆಹತಾ ಸಮಿತಿ ಆಧಾರ ಮೇಲೆ ಪಂಚಾಯಿತಿನ ಎಷ್ಟರಲ್ಲಿ ಅಂಗೀಕರಿಸಿದೀವಪ್ಪ ಅಂದ್ರೆ ಕ್ರಿಸ್ಯ ಶೇಕ ಕ್ರಿಸ್ಯ ಶೇಕ ಹತ್ತೊಂಬತ್ತು ನೂರ ಎಂಬತ್ತೈದು ಜುಲೈ ಜುಲೈ ಹತ್ತನೇ ತಾರೀಕಿನಂದು ಅಂಗೀಕಾರವಾಗುತ್ತಾ ಸಂಹಿತರ ಆದರೆ ಅಂಗೀಕಾರವಾಗಿ ಜಾರಿಗೆ ಬಂದು ಯಾವಾಗ ಕೇಳಿದರೆ ಕ್ರಿಸ್ಯ ಶೇಕ ಹತ್ತೊಂಬತ್ತು ಎಂಬತ್ತೈದು ಆಗಸ್ಟ್ ಹದಿನೈದನೇ ತಾರೀಕಿನಂದು ಜಾರಿಗೆ ಬಂತು ಸಂಹಿತರ ಆದರೆ ಇದರ ಆಧಾರ ಮೇಲೆ ಚುನಾವಣೆ ನಡೆದುದು ಯಾವಾಗಂತ ಕೇಳಿದರೆ ಕ್ರಿಸ್ಯ ಶೇಕ ಹತ್ತೊಂಬತ್ತು ನೂರ ಎಂಬತ್ತಾರು ಜನವರಿ ಎಂಬತ್ತಾರು ಜನವರಿ ಎರಡರಿಂದ ಜನವರಿ ಎರಡರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಈ ಒಂದು ಅಶೋಕ್ ಮೇತ ಸಮಿತಿ ಆದರ ಮೇಲೆ ಪಂಚಾಯ್ತಿಗೆ ಚುನಾವಣೆ ನಡೆಸಲಾಯಿತು ಸ್ನೇಹಿತರೆ ನೆನಪಿಡ್ಕೊಳ್ಳಿ ಒಂದು ಕೇಂದ್ರ ಸರ್ಕಾರ ರಚನೆ ಮಾಡಿದಂಥ ಅಶೋಕ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಹಾಗಾದ್ರೆ ಯಾರು ರಚಿಸಿದ್ರು ಅದರ ಏನಾಗಿದೆ ಅಂದರೆ ಪ್ರಶ್ನೆ ಒಂದು ಏನಪ್ಪ ಅಂದರೆ ಸಂಚಿಕೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಹಾಗಾದ್ರೆ ಇಲ್ಲಿ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಅಶೋಕ್ ಮೆಹ್ತಾ ಸಮಿತಿ ರಚನೆ ಆದರೆ ಇದು ತನ್ನ ವರದಿ ಎಪ್ಪತ್ತೆಂಟರಲ್ಲಿ ಕೊಟ್ಟರೆ ಈ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯಿತಿನ ಒಪ್ಪಿಕೊಂಡ ಪ್ರಥಮ ರಾಜ್ಯ ಅದನ್ನು ಕೇಳಿದ್ರೆ ಆಂಧ್ರ ಪ್ರದೇಶ ಅದರಂತೆ ಕರ್ನಾಟಕದಲ್ಲಿ ಸಹಿತ ಅಶೋಕ್ ಮೆಹ್ತಾ ಸಮಿತಿ ಆಧಾರ ಮೇಲೆ ಪಂಚಾಯತಿ ಒಂದು ಕಾಯ್ದೆಯನ್ನು ಕೃಷಿ ಶೆಕೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಅಂಗೀಕ ಕಾಯ್ದೆನ ರಚಿಸಿ ಇದನ್ನು ಎಷ್ಟನೇ ಒಂದು ವರ್ಷದಲ್ಲಿ ಅಂಗೀಕಾರ ಮಾಡಲಾಯಿತು ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದು ಜುಲೈ ಹತ್ತನೇ ಆದರೆ ಎಷ್ಟರಲ್ಲಿ ಇದನ್ನು ಜಾರಿಗೆ ತರಲಾಯಿತು ಅಂತ ಹತ್ತೊಂಬತ್ತು ನೂರ ಎಂಬತ್ತೈದು ಆಗಸ್ಟ್ ಹದಿನೈದನೇ ತಾರೀಕು ಜಾರಿಗೆ ತರಲಾಯಿತು ಇದರ ಆಧಾರ ಮೇಲೆ ಪಂಚಾಯಿತಿ ಚುನಾವಣೆ ಆದರೆ ಯಾವಾಗ ನಡೆಸಲಾಯಿತು ಅಂತ ಹತ್ತೊಂಬತ್ತು ನೂರ ಎಂಬತ್ತಾರು ಜನವರಿ ಎರಡರಿಂದ ಜನವರಿ ಇಪ್ಪತ್ತನೇ ತಾರೀಕು ಎನ್ನು ಹಾಗಾದ್ರೆ ಈ ಅಶೋಕ್ ಮೆಹ್ತಾ ಸಮಿತಿ ಆದರೆ ಎಷ್ಟು ಆಯಾಮ ಪಂಚಾಯತ್ ಬಗ್ಗೆ ತಿಳಿಸುತ್ತೆ ಅಶೋಕ್ ಮೆಹತ ಸಮಿತಿ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ಅಂದ್ರೆ ಎರಡು ಆಯಮಗಳ ಪಂಚಾಯತ್ ಒಂದು ಯಾವ್ದು ಕೇಳಿದ್ರೆ ಮಂಡಲ್ ಪಂಚಾಯತ್ ಯಾವ ಪಂಚಾಯತಿ ಒಂದು ಮಂಡಲ್ ಪಂಚಾಯತಿ ಇನ್ನೊಂದು ಯಾವ್ದು ಜಿಲ್ಲಾ ಪರಿಷತ್ ಸಂಹಿತಾರೆ ಯಾವ ಪರಿಷತ್ತು ಜಿಲ್ಲಾ ಪರಿಷತ್ ಬಗ್ಗೆ ತಿಳಿಸುತ್ತ ಸ್ನೇಹಿತರೆ ಈ ಅಶೋಕ್ ಮೆಹತಾ ಸಮಿತಿ ನಮಗೆ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ಅಂದ್ರೆ ಎರಡು ಆಯಮಗಳ ಪಂಚಾಯತ್ ಒಂದು ಮಂಡಲ್ ಪಂಚಾಯತ್ ಇನ್ನೊಂದು ಜಿಲ್ಲಾ ಪರಿಷತ್ ಸಂಹಿತರೆ ಒಂದು ಮಂಡಲ್ ಪಂಚಾಯಿತಿ ರಚನೆ ಆಗ್ಬೇಕಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಹೇಳಿತ್ತು ಏನಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ್ ಪಂಚಾಯತಿ ಇರಬೇಕಂತೇಳಿತ್ತು ನೋಡಿ ಎಷ್ಟರಿಂದ ಎಷ್ಟು ಇಪ್ಪತ್ತು ಸಾವಿರರಿಂದ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ್ ಪಂಚಾಯತಿ ಇರಬೇಕಂತೇಳಿ ಯಾವುದು ಹೇಳಿತ್ತು ಅಶೋಕ್ ಮೆಹಾ ಸಮಿತಿ ಹಾಗಾದರೆ ಕರ್ನಾಟಕದಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ್ ಪಂಚಾಯತಿ ಬೇಡ ಎಷ್ಟರಿಂದ ಎಷ್ಟು ಅಂತ ಕೇಳ್ತೈತಿ ಎಂಟರಿಂದ ಹನ್ನೆರಡು ಸಾವಿರ ಎಂಟರಿಂದ ಹನ್ನೆರಡು ಸಾವಿರ ಜನಸಂಖ್ಯೆಗೆ ಎಂಟರಿಂದ ಹನ್ನೆರಡು ಸಾವಿರ ಜನಸಂಖ್ಯೆಗೆ ಒಂದು ಮಂಡಲ ಪಂಚಾಯತಿ ಕರ್ನಾಟಕದಲ್ಲಿ ಸೂಕ್ತ ಎಂದು ಹೇಳುತ್ತ ಆದರೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಜಿಲ್ಲಾ ಪರಿಷತ್ತು ಒಬ್ಬ ಸದಸ್ಯ ಎಷ್ಟು ಎಷ್ಟು ಜನಸಂಖ್ಯೆಗೆ ಆಯ್ಕೆ ಆಗಬೇಕಂತ ಜನಸಂಖ್ಯೆಗೆ ಎಷ್ಟು ಸಾವಿರ ಜನಸಂಖ್ಯೆಗೆ ಜಿಲ್ಲಾ ಪರಿಷತ್ತಿನಲ್ಲಿ ಒಬ್ಬ ಸದಸ್ಯ ಆಯ್ಕೆ ಆಗಬೇಕಾದ್ರೆ ಹದಿನೈದು ಸಾವಿರ ಜನಸಂಖ್ಯೆಗೆ ಒಬ್ಬ ಸದಸ್ಯ ಆಯ್ಕೆ ಆಗಬೇಕು ಆದರೆ ಮಲೆನಾಡು ಭಾಗದಲ್ಲಿ ನಮ್ಮ ಮಲೆನಾಡು ನೋಡಿ ನಾವು ಈ ಮಲೆನಾಡು ಭಾಗದಲ್ಲಿ ಜನಸಂಖ್ಯೆ ಕಡಿಮೆ ಇರುವುದರಿಂದ ಮಲೆನಾಡು ಭಾಗದಲ್ಲಿ ಎಷ್ಟು ಸಾವಿರ ಜನಸಂಖ್ಯೆಗೆ ಒಬ್ಬ ಸದಸ್ಯ ಆಯ್ಕೆ ಆಗ್ಬೇಕಂತ ಹೇಳುತ್ತಾ ಹನ್ನೆರಡು ಸಾವಿರ ಜನಸಂಖ್ಯೆ ನೆನಪಿಡ್ಕೊಬೇಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಂಹಿತಾರೆ ಏನಂತ ಕೇಳಿದ್ರೆ ಒಂದು ಜಿಲ್ಲಾ ಪ ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಅದರ ಮೇಲೆ ಪಂಚಾಯಿತಿನ ಹತ್ತೊಂಬತ್ತು ನೂರ ಎಂಬತ್ಮೂರರ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಒಂದು ಕಾಯ್ದೆನ ಅಂಗೀಕರಿಸಿ ಹತ್ತೊಂಬತ್ತು ನೂರ ಎಂಬತ್ತೈದು ಆ ಹತ್ತೊಂಬತ್ತು ನೂರ ಎಂಬತ್ತೈದು ಜುಲೈ ಹತ್ತನೇ ತಾರೀಕಿನ ಅಂಗೀಕರಿಸಿ ಹತ್ತೊಂಬತ್ತು ನೂರ ಎಂಬತ್ತೈದು ಆಗಸ್ಟ್ ಹದಿನೈದನೇ ತಾರೀಕಿನ ಜಾರಿಗೆ ತಂತು ಸಂಹಿತಾರೆ ಇದರ ಆಧಾರದ ಮೇಲೆ ಚುನಾವಣೆ ನಡೆದದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ಜನವರಿ ಎರಡರಿಂದ ಜನವರಿ ಇಪ್ಪತ್ತನೇ ತಾರೀಕಿನವರೆಗೆ ಸಂಹಿತಾರೆ ಹಾಗಾದ್ರೆ ಅಶೋಕ್ ಮೆಹತಾ ಸಮಿತಿ ಆದರೆ ಪಂಚಾಯತ್ ಎಷ್ಟು ಆಯಮಗಳ ಪಂಚಾಯತ್ ಬಗ್ಗೆ ತಿಳಿಸುತ್ತಂದ್ರೆ ಎರಡು ಆಯಮಗಳ ಪಂಚಾಯತ್ ಒಂದು ಮಂಡಲ ಪಂಚಾಯತ್ ಒಂದು ಜಿಲ್ಲಾ ಪರಿಷತ್ ಸಂಹಿತಾರೆ ಒಂದು ಮಂಡಲ ಪಂಚಾಯತ್ ರಚನೆ ಆಗಬೇಕಂದ್ರೆ ಅದು ಅಶೋಕ್ ಮೆಹತಾ ಸಮಿತಿ ಹೇಳಿತ್ತು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಆಗ ಅಷ್ಟೊಂದು ಜನಸಂಖ್ಯೆಗೆ ಒಂದು ಮಂಡಲ ಪಂಚಾಯತ್ ಮಾಡೋದು ಬೇಡ ಎಷ್ಟು ಸಾವಿರ ಜನಸಂಖ್ಯೆ ಒಂದು ಮಂಡಲ ಪಂಚಾಯತ್ ಪಂಚಾಯತಿ ಮಾಡೋಣ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಎಂಟರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಒಂದು ಮಂಡಲ ಪಂಚಾಯತ್ ಮತ್ತೊಂದು ಹೇಳುತ್ತಾ ಜಿಲ್ಲಾ ಪರಿಷತ್ತಿಗೆ ಒಬ್ಬ ಸದಸ್ಯ ಹದಿನೈದು ಸಾವಿರ ಜನಸಂಖ್ಯೆ ಒಬ್ಬ ಸದಸ್ಯನ ಮಾಡೋಣ ಅಂತ ಹೇಳಿತ್ತು ಆದರೆ ಹದಿನೈದು ಸಾವಿರ ಜನಸಂಖ್ಯೆ ಒಬ್ಬ ಸದಸ್ಯ ನೇಸ್ಟ್ ಏನಪ್ಪನ ಮಲೆನಾಡು ಭಾಗದಲ್ಲಿ ಆ ಮಲೆನಾಡು ಭಾಗದಲ್ಲಿ ಅಲ್ಲಿ ಜನಸಂಖ್ಯೆ ಕಡಿಮೆ ಇರುವುದರಿಂದ ಹನ್ನೆರಡು ಸಾವಿರ ಜನಸಂಖ್ಯೆಗೆ ಒಬ್ಬ ಸದಸ್ಯನೆಂದು ಉಲ್ಲೇಖ ನೀಡುತ್ತಾ ಯಾವ ಸಮಿತಿ ಅಂದರೆ ಕರ್ನಾಟಕದಲ್ಲಿ ಒಂದು ಅಶೋಕ್ ಮೇತ ಸಮಿತಿ ಆದರೆ ಪಂಚಾಯತ್ ಆದರೆ ಮತ್ತೊಂದು ವಿಶೇಷ ನೆನಪಿಡ್ಕೊಂಬೇಡಿ ವೆರಿ ವೆರಿ ಇಂಪಾರ್ಟೆಂಟು ಕರ್ನಾಟಕದಲ್ಲಿ ಈ ಅಶೋಕ್ ಮೇತ ಸಮಿತಿಯನ್ನು ಒಂದು ಜಾರಿಗೆ ತಂದಾಗ Obrigado. ಕರ್ನಾಟಕದ ಮುಖ್ಯಮಂತ್ರಿ ಅಂತ ಕೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಂದ್ರೆ ಕೇಳಿದರೆ ರಾಮ ಕೃಷ್ಣ ಹೆಗಡೆ ಯಾವ ಹೆಗಡೆ ರಾಮ ಕೃಷ್ಣ ಹೆಗಡೆ ಏನಾಗಿದ್ರು ಅಂದ್ರೆ ಅವಾಗ ಮುಖ್ಯಮಂತ್ರಿ ಆಗಿದ್ದರು ಸ್ನೇಹಿತರೆ ಹಾಗಾದ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಶೋಕ್ ಮೆಹತಾ ಸಮಿತಿ ಆದರ ಮೇಲೆ ಪಂಚಾಯಿತಿನ ಅಳವಡಿಸಿಕೊಂಡಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರನ್ನು ಕೇಳಿದ್ರ ರಾಮ ಕೃಷ್ಣ ಹೆಗಡೆ ಹಾಗಾದ್ರೆ ನಂತರ ಮತ್ತೊಂದು ಕೇಳ್ತಾನೆ ಕರ್ನಾಟಕದಲ್ಲಿ ಅಶೋಕ್ ಮೆಹ್ತಾ ಸಮಿತಿ ಆದರ ಮೇಲೆ ಅಳವಡಿಸಿಕೊಂಡಾಗ ಪಂಚ ಪಂಚಾಯತ್ ರ ಸಚಿವ ಯಾರಂತ ಕೇಳ್ತಾರ ನಜೀರ್ ಸಾಬ್ ಯಾವ ಸಾಬ್ ನಜೀರ್ ಸಾಬ್ ರವರು ಸ್ನೇಹಿತರ ಅವಾಗ ಏನಾಗಿದ್ರು ಪಂಚಾಯತ್ ಸಚಿವರು ಸ್ನೇಹಿತರ ಯಾವ ಸಚಿವರು ಪಂಚಾಯತ್ ಸಚಿವರು ಆಗಿದ್ದರು ಸ್ನೇಹಿತರೆ ನೆನಪು ಪುಡ್ಕೊಬೇಡಿ ನಮಗೆ ಅಶೋಕ್ ಮೆಹ್ತಾ ಸಮಿತಿ ಆದರೆ ಪಂಚಾಯತಿನ ಏನೇ ಪ್ರಶ್ನೆಗಳಿಗೆ ಕೇಳಿದ್ರು ಉತ್ತರ ಕೊಡೋಕೆ ರೆಡಿಯಾಗಿ ಅಶೋಕ್ ಮೆಹತಾ ಸಮಿತಿ ಆದರ ಮೇಲೆ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಎಷ್ಟರಲ್ಲಿ ಒಂದು ಮಾಡಿಕೊಂಡಿವಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಯಾವಾಗ ಇದನ್ನು ಅಂಗೀಕರಿಸಿದಂತ ಕೇಳಿದರೆ ಹತ್ತೊಂಬತ್ ನೂರ ಎಂಬತ್ತೈದು ಜುಲೈ ಜುಲೈ ಹತ್ತನೇ ತಾರೀಕಿನಂದು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ ಹತ್ತೊಂಬತ್ತು ಎಂಬತ್ತೈದು ಆಗಸ್ಟ್ ಹದಿನೈದನೇ ತಾರೀಕಿನಂದು ಹಾಗಾದ್ರೆ ಈ ಒಂದು ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಪಂಚಾಯತಿ ಚುನಾವಣೆ ನಡೆದು ದೇವಾಗ ಅಂತ ಕೇಳಿದ್ರೆ ಹತ್ತೊಂಬತ್ತು ಜನವರಿ ಎರಡರಿಂದ ಜನವರಿ ಇಪ್ಪತ್ತನೇ ತಾರೀಕಿನವರೆಗೆ ಸ್ನೇಹಿತರ ಆದ್ರೆ ಅಶೋಕ್ ಮೆಹ್ತಾ ಸಮಿತಿ ಆಧಾರದಲ್ಲಿ ಪಂಚಾಯತಿ ಎಷ್ಟು ಆಯಾಮಗಳ ಪಂಚಾಯತ್ ಹೇಳೈತೆ ಅಂದ್ರೆ ಎರಡು ಆಯಾಮಗಳ ಪಂಚಾಯತ್ ಒಂದು ಮಂಡಲ ಪಂಚಾಯತ್ ಮತ್ತೊಂದು ಯಾವ್ದಂದ್ರೆ ಜಿಲ್ಲಾ ಪಂಚಾಯತಿ ಸ್ನೇಹಿತರ ಮಂಡಲ ಪಂಚಾಯತ್ ರಚನೆ ಆಗಬೇಕಂದ್ರೆ ಎಷ್ಟು ಸಾವಿರ ಜನಸಂಖ್ಯೆಗೆ ಕರ್ನಾಟಕದ ಮಂಡಲ ಇರಬೇಕಂತ ಹೇಳುತ್ತಾ ಎಂಟರಿಂದ್ರೆ ಎಷ್ಟು ಜನಸಂಖ್ಯೆ ಅಂತ ಹೇಳುತ್ತಾ ಹದಿನೈದು ಸಾವಿರ ಜನಸಂಖ್ಯೆ ಆದರೆ ಮಲೆನಾಡು ಭಾಗದಲ್ಲಿ ಹನ್ನೆರಡು ಸಾವಿರ ಜನಸಂಖ್ಯೆ ಒಬ್ಬ ಸದಸ್ಯ ಅಂತ ಹೇಳುತ್ತಾ ಹಾಗಾದ್ರೆ ಅಶೋಕ್ ಮೆಹ್ತಾ ಸಮಿತ ಪಂಚಾಯಿತಿಯನ್ನ ಜಾರಿಗೆ ತಂದ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ರಾಮಕೃಷ್ಣ ಹೆಗಡೆ ಹಾಗಾದ್ರೆ ಪಂಚಾಯತ್ ರಾಜ್ ಸಚಿವ ಅಂತ ಕೇಳಿದ್ರೆ ನಜೀರ್ ಸಾಬ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಈ ಅಶೋಕ್ ಮೇತ ಸಮಿತಿ ಆದರೆ ಪಂಚಾಯಿತಿ ವ್ಯವಸ್ಥೆ ಆದರೆ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಜಾರಿಗೆತ್ತಂತ ಕೇಳಿದ್ರೆ ಕ್ರಿಸ್ಯ ಶಕ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ಕ್ರಿಶ್ಯ ಶಕ ನೂರ ತೊಂಬತ್ತೆರಡರವರೆಗೆ ಜಾರಿಯಲ್ಲಿತ್ತು ಸ್ನೇಹಿತರೆ ಜಾರಿಗೆ ಬಂದಿತ್ತು ಓಕೆ ಇದು ಏನು ಪಿಡ್ಕೊಂಬಿಡಿ ಕೃಷಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಕೃಷಿ ಶಿಖಾ ನೂರ ತೊಂಬತ್ತೆರಡರವರೆಗೂ ಕರ್ನಾಟಕದಲ್ಲಿ ಎರಡೂ ಆಯಮಗಳ ಪಂಚಾಯತ್ ಇತ್ತು ಯಾವುದನ್ನು ಕೇಳಿದ್ರೆ ಒಂದು ಮಂಡಲ ಪಂಚಾಯತ್ ಇನ್ನೊಂದು ಯಾವುದನ್ನು ಕೇಳಿದ್ರೆ ಜಿಲ್ಲಾ ಪಂಚಾಯತ್ ಓಕೆ ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಹೋಗೋಣ ಮತ್ತೆ ಮುಂದೆ ಹೋಗೋಣ ನೆಕ್ಸ್ಟ್ ಹೇಳ್ತೀನಿ ಯಾವುದಪ್ಪ ಅಂದ್ರೆ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿ ಸಹಿತಾರೆ ಎಪ್ಪತ್ಮೂರನೇ ತಿದ್ದುಪಡೆ ಓಕೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಆದರ ಮೇಲೆ ಪಂಚಾಯಿತಿಯನ್ನು ಅಳವಡಿಸಿಕೊಳ್ಳಲಾಗುತ್ತಾ ಹಾಗಾದರೆ ಎಪ್ಪತ್ತ್ಮೂರೇ ತಿದ್ದುಪಡಿ ಒಂದು ಭಾರತದಲ್ಲಿ ಆಗಿದ್ದೆ ಅವಾಗಂತ ಕೇಳಿದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಖಿನಂದು ಲೋಕಸಭೆ ಆಗ ರಾಜ್ಯಸಭೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿನಂದು ರಾಜ್ಯಸಭೆಯಲ್ಲಿ ಸ್ನೇಹಿತರೆ ಹಾಗಾದರೆ ಎರಡರಲ್ಲಿ ಅಂಗೀಕಾರ ಆದ ಮೇಲೆ ಇದಕ್ಕೆ ಎಪ್ಪತ್ತ್ಮೂರನೇ ತಿದ್ದುಪಡಿಗೆ ರಾಷ್ಟ್ರಪತಿ ಸಹಿ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ಮೂರು ಏಪ್ರಿಲ್ ಇಪ್ಪತ್ತನೇ ತಾರೀಕಿನಂದು ಆಗ ರಾಷ್ಟ್ರಪತಿ ಯಾರಂದರೆ ಶಂಕರ ದಯಾಳಿ ಶರ್ಮ ಸ್ನೇಹಿತರೆ ಆಗ ಮುಖ್ಯ ಆಗ ಭಾರತ ಪ್ರಧಾನಿ ಯಾರಾಗಿದ್ದಾರೆ ಅಂದರೆ ಪಿ ನರಸಿಂಹರಾವ್ ಎಪ್ಪತ್ಮೂರ ತಿದ್ದುಪಡಿಯನ್ನು ಕರ್ನಾಟಕದಲ್ಲಿ ಅಳವಡಿಸಿಕೊಳ್ಳುವುದರ ಬಗ್ಗೆ ನೋಡೋಣ ಹಾಗಾದ್ರೆ ಕರ್ನಾಟಕದಲ್ಲಿ ಎಪ್ಪತ್ಮೂರ ತಿದ್ದುಪಡಿಯನ್ನು ಅಳವಡಿಸಿಕೊಂಡಿದ್ದು ಅಳವಡಿಸಿಕೊಳ್ಳುವಾಗ ರಾಜ್ಯಪಾಲ ಯಾರಾಗಿದ್ದರು ಅಂತ ಕೇಳಿದರೆ ಕುರ್ಸಿದ್ದು ಅಲ್ಲಮ್ ಅಲ್ಲಮಾನ್ ಸ್ನೇಹಿತಾರೆ ಇವರು ರಾಜ್ಯಪಾಲರು ಕರ್ನಾಟಕದಲ್ಲಿ ಓಕೆ ಕರ್ನಾಟಕದಲ್ಲಿ ಎಪ್ಪತ್ತ್ಮೂರೇ ತಿದ್ದುಪಡಿ ಬಂದಾಗ ಆಗ ಕರ್ನಾಟಕದ ಒಂದು ರಾಜ್ಯಪಾಲ ಯಾರಂತ ಕೇಳಿ ಕುರ್ಸಿದ ಅಲಾಮಖಾನ್ ರಾಜ್ಯಪಾಲ ಹಾಗಾದರೆ ಎಪ್ಪತ್ತ್ಮೂರೇ ತಿದ್ದುಪಡಿಗೆ ಹಾಗಾದ್ರೆ ಕರ್ನಾಟಕ ರಾಜ್ಯಪಾಲ ಕುರ್ಸಿದ ಅಲಾಮಖಾನು ಸಹಿ ಮಾಡಿದ ದಿನ ಯಾವುದಂತ ಕೇಳ್ತಾರ ಈಗಾಗಲೇ ನಮಗೆ ಒಂದು ಕಾರ್ಯದರ್ಶಿ ಎಕ್ಸಾಮ್ ಮತ್ತು ಪಿ ಡಿ ಎಕ್ಸಾಮ್ನಲ್ಲಿ ಕೇಳ್ಯಾರ ಯಾವ ತಾರೀಕಿನ ಕುರುಸಿದ ಅಲಾಮಖಾನು ಸಹಿ ಮಾಡ್ತಾರೆ ಅಂತ ಕೇಳಿದ್ರೆ ಮೂವತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ತಾರೀಕು ಸಂಹಿತಾರೆ ಹಾಗಾದರೆ ಖುರ್ಷಿದ್ ಅಲಂಖಾನು ಈ ಒಂದು ಎಪ್ಪತ್ತ್ಮೂರೇ ತಿದ್ದುಪಡಿಗೆ ಎಷ್ಟನೇ ತಾರೀಕು ಸಹಿ ಮಾಡ್ತಾರೆ ಅಂತ ಕೇಳಿದ್ರೆ ಮೂವತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿಗೆ ಒಂದು ಕರ್ನಾಟಕದ ರಾಜ್ಯಪಾಲರಾದಂಥ ಖುರ್ಷಿದ್ ಅಲಂಖಾನರವರು ಸಹಿ ಮಾಡ್ತಾರೆ ಸಂಹಿತಾರೆ ಹಾಗಾದ್ರೆ ಮತ್ತೊಂದು ಏನಂತ ಕೇಳಿದ್ರೆ ಇದು ಕರ್ನಾಟಕದಲ್ಲಿ ಯಾವ ತಾರೀಕಿನಂದು ಜಾರಿಗೆ ಬಂತು ಎಪ್ಪತ್ತ್ಮೂರೇ ತಿದ್ದುಪಡಿ ಕರ್ನಾಟಕದಲ್ಲಿ ಯಾವ ತಾರೀಕಿನ ಜಾರಿಗೆ ಬಂತಂದು ಕೇಳಿದ್ರೆ ಅಥವಾ ಯಾವುದಾಗಪ್ಪ ಅಂದರೆ ಹತ್ತು ಮೇ ಹತ್ತೊಂಬತ್ ನೂರ ಹತ್ತೊಂಬತ್ ಮೂರು ಹಾಗಾಗಿ ಮೇ ಹತ್ತನ್ನ ಕರ್ನಾಟಕದಲ್ಲಿ ಏನೆಂದು ಆಚರಿಸ್ತೀವಿ ಅಂದ್ರೆ ಕರ್ನಾಟಕದ ಪಂಚಾಯತಿ ದಿನ ಸಂಹಿತಾನೆ ಹಾಗಾದರೆ ಕರ್ನಾಟಕ ಪಂಚಾಯಿತಿ ದಿನ ಅಂತೇಳಿ ಯಾವ ದಿನ ಅಂತ ಕೇಳಿದ್ರೆ ಕರ್ನಾಟಕ ಪಂಚಾಯಿತಿ ದಿನ ಅಂತೇಳಿ ಯಾವ ದಿನ ಮೇ ಹತ್ತನೇ ತಾರೀಕಿನಂದು ಕರ್ನಾಟಕದಲ್ಲಿ ಒಂದು ಪಂಚಾಯಿತಿ ದಿನ ಎಂದು ಆಚರಿಸ್ತೇವೆ ಸ್ನೇಹಿತರೆ ಕರ್ನಾಟಕದಲ್ಲಿ ಯಾವ ದಿನವನ್ನು ಪಂಚಾಯಿತಿ ದಿನ ಎಂದು ಆಚರಿಸ್ತೇವೆ ಅಂದರೆ ಹತ್ತೊಂಬತ್ತು ನೂರ ಒಂದು ಮೇ ಹತ್ತನೇ ತಾರೀಕಿನಂದು ಕರ್ನಾಟಕದಲ್ಲಿ ಪಂಚಾಯಿತಿ ಎಪ್ಪತ್ತ್ ಮೂರೇ ತಿದ್ದುಪಡಿ ಆದರ ಮೇಲೆ ಪಂಚಾಯಿತಿನ ಅಳವಡಿಸಿಕೊಂಡ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಕರ್ನಾಟಕದಲ್ಲಿ ಮೇ ಹತ್ತನ್ನು ಪಂಚಾಯಿತಿ ದಿನ ಎಂದು ಆಚರಿಸಲಾಗುತ್ತಾ ಸ್ನೇಹಿತರೆ ಹಾಗಾದರೆ ಮತ್ತೊಂದು ಪ್ರಶ್ನೆ ಬರೋಣ ಏನಾದ್ರೆ ಕರ್ನಾಟಕದಲ್ಲಿ ಎಪ್ಪತ್ಮೂರ ತಿದ್ದುಪಡಿ ಅನ್ನು ಅಂಗೀಕರಿಸಿಕೊಂಡಾಗ ರಾಜ್ಯಪಾಲ ಕುರುಸಿದ ಅಲಂಖಾನ್ ಆಗಿದ್ರು ಮುಖ್ಯಮಂತ್ರಿ ಯಾರಾಗಿದ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದ್ರೆ ವೀರಪ್ಪ ಮೊಯಿಲಿ ಸ್ನೇಹಿತರೆ ಮುಖ್ಯಮಂತ್ರಿ ವೀರಪ್ಪ ಮೊಯಿಲೆ ಮತ್ತೊಂದು ಕೇಳ್ತಾರೆ ಆಗ ಪಂಚಾಯತ್ ಸಚಿವರ ಯಾರಾಗಿದ್ದರು ಪಂಚಾಯತ್ ಸಚಿವ

ಎಂ ವೈ ಗೋರ್ಪಡೆ ಓಕೆ ಇದು ಗೊತ್ತಿರಲಿ ಹಾಗಾದ್ರೆ ಒಂದು ಕರ್ನಾಟಕದಲ್ಲಿ ಪಂಚಾಯಿತಿ ವ್ಯವಸ್ಥೆ ಎಪ್ಪತ್ತ್ಮೂರೇ ತಿದ್ದುಪಡಿ ಎಪ್ಪತ್ತ್ಮೂರೇ ತಿದ್ದುಪಡೆಯನ್ನು ಕರ್ನಾಟಕದಲ್ಲಿ ಅಳವಡಿಸಿಕೊಂಡಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದರೆ ವೀರಪ್ಪ ಮೈಯ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಸಚಿವ ಯಾರಂದರೆ ಎಂ ವೈ ಗೋರ್ಪಡೆ ಅದರಂತೆ ಕರ್ನಾಟಕ ರಾಜ್ಯಪಾಲ ಯಾರಂದರೆ ಖುರ್ಷಿದ್ ಅಲಂ ಖಾನ್ ಆದರೆ ಖುರ್ಷಿದ್ ಅಲಂ ಖಾನ್ ಎಪ್ಪತ್ತ್ಮೂರೇ ತಿದ್ದುಪಡಿ ಯಾವ ತಾರೀಕಿನ ಸಹಿ ಮಾಡಿದಂತ ಕೇಳಿದ್ರೆ ಮೂವತ್ತು ಏಪ್ರಿಲ್ ಹತ್ತೊಂಬತ್ ನೂರ ತೊಂಬತ್ಮೂರರಂದು ಹಾಗಾದ್ರೆ ಯಾವ ತಾರೀಕಿನ ಜಾರಿಗೆ ಅಂದ್ರೆ ಮೇ ಹತ್ತು ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ದಿನವನ್ನು ಒಂದು ಪಂಚಾಯತ್ ರಾಜ ದಿನಿಂದ ಆಚರಿಸ್ತೀವಿ ಮೇ ಹತ್ತನೇ ತಾರೀಕಿನಂದು ಕರ್ನಾಟಕದಲ್ಲಿ ಪಂಚಾಯತ್ ದಿನ ಎಂದು ಕರಿತೀವಿ ಇದು ಕರ್ನಾಟಕದಲ್ಲಿ ಎಪ್ಪತ್ತ್ಮೂರೇ ತಿದ್ದುಪಡಿ ಜಾರಿಗೆ ಬಂದ ವಿಶೇಷವಾದ ಅಂಶಗಳು ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ಹೋಗೋಣ ಮತ್ತೊಂದು ಬರ್ತೀನಿ ಇತ್ತೀಚೆಗೆ ಏನಪ್ಪ ಅಂದರೆ ನೀವೆಲ್ಲ ನೋಡಿದ್ವಿ ಎಪ್ಪತ್ತ್ಮೂರೇ ತಿದ್ದುಪಡಿ ಮೂರನೇ ತಿದ್ದುಪಡೆ ಒಂದು ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ಮೂರು. ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹದಿಮೂರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹದಿಮೂರಕ್ಕೆ ಎಷ್ಟು ವರ್ಷಗಳಾಗುತ್ತಂತ ಕೇಳಿದ್ರೆ ಇಪ್ಪತ್ತು ವರ್ಷಗಳಾದರೂ ಸ್ನೇಹಿತರೆ ಎಷ್ಟು ವರ್ಷಗಳು ಇಪ್ಪತ್ತು ವರ್ಷಗಳಾದವು ಆ ಇಪ್ಪತ್ತು ವರ್ಷಗಳಾದ ಕಾರಣಕ್ಕೋಸ್ಕರ ಕರ್ನಾಟಕದ ಮುಖ್ಯಮಂತ್ರಿ ಆದಂಥರ ಸಿದ್ದರಾಮಯ್ಯ ಸರ್ಕಾರ ಸಂಹಿತಾರೆ ಕರ್ನಾಟಕದಲ್ಲಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಎಪ್ಪತ್ತ್ಮೂರನೇ ತಿದ್ದುಪಡಿಯೇ ಆಗಿ ಅದರ ಎರಡು ಸಾವಿರದ ಹದಿಮೂರಕ್ಕೆ ಇಪ್ಪತ್ತು ವರ್ಷಗಳಾಯಿತು ಆದರೆ ಇಪ್ಪತ್ತು ವರ್ಷಗಳಾದ ಅನ್ಯಾಯವಾದ ಆ ಪಂಚಾಯಿತಿಯನ್ನ ನಾವು ಪುನರ್ ಅವಲೋಕನ ಮಾಡೋಣ ನೆನಪಿಡ್ಕೊಳ್ಳಿ ಹಾಗಾದ್ರೆ ಹತ್ತೊಂಬತ್ ನೂರ ತೊಂಬತ್ ತಿದ್ದುಪಡಿಯಾಗಿ ಎರಡು ಸಾವಿರದ ಹದಿಮೂರಕ್ಕೆ ಇಪ್ಪತ್ತು ವರ್ಷಗಳಾಯಿತು ಇಪ್ಪತ್ತು ವರ್ಷಗಳಾದ ಕಾರಣಕ್ಕೋಸ್ಕರ ಎಪ್ಪತ್ತ್ ಮೂರೇ ತಿದ್ದುಪಡಿಯ ಪಂಚಾಯಿತಿಯನ್ನು ಪುನರ್ ಅವಲೋಕನ ಮಾಡೋಣ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸರ್ಕಾರ ಒಂದು ಸಮಿತಿ ರಚಿಸುತ್ತಾ ಯಾವ ಸಮಿತಿ ಅಂತ ಕೇಳಿದ್ರೆ ರಾಮೇಶ್ ಯಾವ ಸಮಿತಿ ರಾಮೇಶ್ ಕುಮಾರ್ ಸಮಿತಿ ಸಂಹಿತರೇ ನೋಡಿ ಯಾವ ಸಮಿತಿ ರಮೇಶ್ ಕುಮಾರ್ ಸಮಿತಿ ಆಗ ರಮೇಶ್ ಕುಮಾರ್ ಸಮಿತಿ ಎಷ್ಟಲ್ಲಿ ರಚನೆ ಆಗುತ್ತೆ ಅಂದ್ರೆ ಕೃಷಿ ಶಿಕ್ಷಕ ಎರಡು ಸಾವಿರದ ಹದಿಮೂರಲ್ಲಿ ರಚನೆ ಆಗುತ್ತಾ ಯಾವ ಸಮಿತಿ ಅಂತ ಕೇಳಿದ್ರ ರಮೇಶ್ ಕುಮಾರ್ ಸಮಿತಿ ಸಂಹಿತಾರೆ ಆಗ ರಮೇಶ್ ಕುಮಾರ್ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಡ್ಕೊಳ್ಳಿ ಏನು ಪ್ರಶ್ನೆ ಇರುತ್ತೆ ಅಂದ್ರೆ ಪಂಚಾಯಿತಿಯನ್ನ ಅದರ ಪುನರ್ ಅವಲೋಕನ ಮಾಡಲು ಅಂದರೆ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಇಪ್ಪ ಹತ್ತೊಂಬತ್ತು ನೂರ ತೊಂಬತ್ಮೂರ ಎಪ್ಪತ್ತ್ ತಿದ್ದುಪಡಿಯಾಗಿ ಎರಡು ಸಾವಿರದ ಹದಿಮೂರಕ್ಕೆ ಇಪ್ಪತ್ತು ವರ್ಷಗಳಾಯಿತು ಆ ಇಪ್ಪತ್ತು ವರ್ಷಗಳ ನೆನಪಿಗೋಸ್ಕರ ಮತ್ತು ಪಂಚಾಯಿತಿನ ಪುನರ್ ಅವಲೋಕನ ಮಾಡಕ್ಕೋಸ್ಕರ ನಮ್ಮ ಕುಮಾರ್ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು ಅಂತ ಕೇಳಿದ್ರೆ ಇಪ್ಪತ್ತೆರಡು ಜನ ಸದಸ್ಯರು ಎಷ್ಟು ಜನ ಸದಸ್ಯರು ಇಪ್ಪತ್ತೆರಡು ಜನ ಒಂದು ಸದಸ್ಯರ ಒಳಗೊಂಡಿತ್ತು ಸ್ನೇಹಿತರೆ ಎಷ್ಟು ಜನ ಸದಸ್ಯರು ಇಪ್ಪತ್ತೆರಡು ಜನ ಸದಸ್ಯರು ಒಳಗೊಂಡಿದ್ರೆ ಇದು ಎಷ್ಟು ಪುಟಗಳ ವರದಿ ನೀಡುತ್ತೆಂದ್ರೆ ಎಪ್ಪತ್ತೈದು ಪುಟಗಳ ವರದಿ ಎಷ್ಟು ಪುಟಗಳ ವರದಿ ಎಪ್ಪತ್ತೈದು ಪುಟಗಳ ವರದಿಯನ್ನು ಕೊಡುತ್ತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಕರ್ನಾಟಕದಲ್ಲಿ ಒಂದು ಏನಪ್ಪ ಅಂದ್ರೆ ತಿದ್ದುಪಡಿಯಾಗಿ ಎರಡ್ ಸಾವಿರದ ಇಪ್ಪತ್ತು ವರ್ಷಗಳ ತುಂಬಿದ ಕಾರಣಕ್ಕೋಸ್ಕರ ಪಂಚಾಯತ್ ಪುನರ್ ಅವಲೋಕನ ಮಾಡಲು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಸಮಿತಿ ರಚನೆ ಮಾಡಿತ್ತು ರಮೇಶ್ ಕುಮಾರ್ ಸಮಿತಿ ಈ ರಮೇಶ್ ಕುಮಾರ್ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ರಂದ್ರೆ ಇಪ್ಪತ್ತ ಎರಡು ಜನ ಸದಸ್ಯರಿದ್ರು ಇದು ತನ್ನ ವರದಿಯನ್ನ ಎಷ್ಟು ಪುಟಗಳ ವರದಿ ಕೊಡುತ್ತಂದ್ರೆ ಇದು ಎಂಬತ್ತೈದು ಪುಟಗಳ ವರದಿ ಸಹಿತ ಹಾಗಾದ್ರೆ ಇದರಲ್ಲಿ ಮುಖ್ಯಾಂಶಗಳು ಅಂತ ಕೆಲವೊಂದು ನೋಡಿಕೊಂಡು ಹೋಗೋಣ ಏನೇನು ಮುಖ್ಯಾಂಶಗಳು ಒಳಗೊಂಡಿದ್ದು ಇದರಲ್ಲಿ ಒಂದು ಮುಖ್ಯಾಂಶಗಳ ಬಗ್ಗೆ ನೋಡುವುದಾದ್ರೆ ಏನು ಮುಖ್ಯಾಂಶಗಳು ಏನಂತ ಒಂದು ಉಲ್ಲೇಖ ಮುಖ್ಯಾಂಶದಲ್ಲಿ ನೋಡಿದರೆ ಇಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧಿಕಾರಾವಧಿ ಒಂದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಧಿಕಾರ ಅವಧಿ ಐದು ವರ್ಷಗಳಿರಬೇಕು ಅಧ್ಯಕ್ಷರ ಅವಧಿ ಎಷ್ಟು ವರ್ಷ ಐದು ವರ್ಷ ಈಗ ಇದು ರದ್ದಾಗಿದೆ ಇವತ್ತು ರದ್ದಾಗಿ ಮತ್ತೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಅಂತ ಮಾಡ್ಯಾರ ಮತ್ತೆ ತಿದ್ದುಪಡಿಯಾಗಿದೆ ಅದರ ಯಾವತ್ತು ತಿದ್ದುಪಡಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದೆ ಅದ್ರ ಬಗ್ಗೆ ಮಾ ಮಾಹಿತಿ ನೀಡ್ತೀನಿ ಓಕೆ ಇರಲಿ ಒಂದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧಿಕಾರಾವಧಿ ಎಷ್ಟು ವರ್ಷ ಇರಬೇಕಂತ ಹೇಳುತ್ತಾ ರಮೇಶ್ ಕುಮಾರ್ ಸಮಿತಿ ಪ್ರಕಾರ ಬಗ್ಗೆ ಐದು ವರ್ಷಗಳಿರಬೇಕು ಆಗ ನೆಕ್ಸ್ಟ್ ಹೇಳುತ್ತಾ ಏನಂತ ಹೇಳುತ್ತಂತ ಕೇಳಿದ್ರೆ ಆಗರ ಗ್ರಾಮ ಪಂಚಾಯತ್ గ్రామ పంచాయత్ తాలూకు పంచాయత్ జిల్లా పంచాయత్ జిల్లా పంచాయత్ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಯಾವುದೇ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಎರಡೂವರೆ ವರ್ಷದವರೆಗೆ ಆ ಅಧ್ಯಕ್ಷನ ವಿರುದ್ಧ ಆ ವಿಶ್ವಾಸ ಮಂಡನೆ ಮಾಡುವಂತಿಲ್ಲ ಅಥವಾ ಹಾಕುವಂತಿಲ್ಲ ನೋಡಿ ಹೇಳ್ತಾ ರಮೇಶ್ ಕುಮಾರ್ ಸಮಿತಿ ಹೇಳುತ್ತ ಒಂದು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಅಧಿಕಾರ ಐದು ವರ್ಷಗಳಿರಬೇಕು ಮತ್ತೊಂದು ಏನಂತ ಹೇಳುತ್ತಂದ್ರೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತ್ಗೆ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಆ ಅಧ್ಯಕ್ಷನನ್ನು ಎರಡೂವರೆ ವರ್ಷದವರೆಗೆ ಆತನ ವಿರುದ್ಧ ಆ ವಿಶ್ವಾಸ ಮಂಡನೆ ಮಾಡುವಂತಿಲ್ಲ ಆಗ ತೆಗೆದು ಹಾಕುವಂತಿಲ್ಲ ಅಂತ ಹೇಳಿ ವರದಿ ನೀಡಿದ ಯಾವುದನ್ನು ಕೇಳಿದ್ರೆ ರಮೇಶ್ ಕುಮಾರ್ ಸಮಿತಿ ಮತ್ತೊಂದು ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂಥ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ಮತದಾನ ಮಾಡೋದು ಆದ್ಯ ಕರ್ತವ್ಯ ನೋಡಿ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ ಇವತ್ತು ನೀವು ಸಹಿತ ಒಂದು ಗ್ರಾಮ ಪಂಚಾಯಿತಿ ಬರಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಎಂ ಎಲ್ ಎಂ ಯಾವುದೇ ಒಂದು ಚುನಾವಣೆ ಬಂದರೂ ದಯಮಾಡಿ ಓಟ್ ಹಾಕಿ ಯಾಕಂದ್ರೆ ಪ್ರಜಾಪ್ರಭುತ್ವದ ಒಂದು ಹುಳಸಕ್ಕೋಸ್ಕರ ನಾವು ಮತದಾನ ಮಾಡಬೇಕಾಗಿದೆ ರಮೇಶ್ ಕುಮಾರ್ ಸಮಿತಿ ಹೇಳಿದೆ ಏನಂತ ಹೇಳೀತಂದ್ರೆ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮತದಾನವನ್ನು ತಪ್ಪಿಸ್ಕೊಳ್ಬೇಡಿ ಅದರ ಮತದಾನ ನೀಡುವುದು ಪ್ರತಿಯೊಬ್ಬ ಭಾರ ಒಂದು ಪ್ರತಿಯೊಬ್ಬ ಪ್ರಜೆ ಆದ್ಯ ಕರ್ತವ್ಯ ಹೇಳಿ ಯಾವ ಸಮಿತಿ ಅಂತ ಕೇಳಿದ್ರೆ ಯಾವ ಸಮಿತಿ ಒಂದು ರಮೇಶ್ ಕುಮಾರ್ ಸಮಿತಿ ಆದ್ರೆ ರಮೇಶ್ ಕುಮಾರ್ ಸಮಿತಿ ಮತ್ತೊಂದು ಹೇಳುತ್ತಾ ಏನಂತ ಹೇಳುತ್ತ ರಮೇಶ್ ಕುಮಾರ್ ಸಮಿತಿ ಏನಂತ ಹೇಳುತ್ತ ನೋಡೋದಾದ್ರೆ ಇಲ್ಲಿ ರಮೇಶ್ ಕುಮಾರ್ ಸಮಿತಿ ಹೇಳುತ್ತಾ ಏನಂತ ಹೇಳುತ್ತಂದ್ರೆ ಮಹಿಳೆಯರಿಗೆ ಯಾರಿಗೆ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಅಂತ ಹೇಳುತ್ತಾ ಇವತ್ತು ಪ್ರಸ್ತುತವಾಗಿ ನಮ್ಮ ನಮ್ಮಲ್ಲಿ ನೋಡೋದದು ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ನೀಡಲಾಗುತ್ತಾ ಐವತ್ತು ಪರ್ಸೆಂಟ್ ಮೀಸಲಾತಿ ನೀಡುತ್ತಾರೆ ಆಗರ ಒಂದು ಪಂಚಾಯಿತಿಯಲ್ಲಿರ್ಬೋದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇದೆ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಹಾಗಾದರೆ ಇದರ ಬಗ್ಗೆ ಉಲ್ಲೇಖ ನೀಡಿದಂಥ ಸಮಿತಿ ಯಾವುದಂದ್ರೆ ರಮೇಶ್ ಕುಮಾರ್ ಸಮಿತಿ ಹಾಗಾದ್ರೆ ನಂತರ ಬರೋಣ ಮತ್ತೇನಂತ ಅಂತ ಕೇಳಿದರೆ ಇಲ್ಲಿ ಮತ್ತೊಂದು ಹೇಳುತ್ತ ಏನಂತ ಹೇಳುತ್ತಂದ್ರೆ ಒಂದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಮತದಾನ ಮಾಡೋಕ್ಕೆ ಯಾವುದೇ ಅಭ್ಯರ್ಥಿ ಮತದಾನ ಮಾಡುವಂತ ನಿಮಗೆ ಮನಸ್ಸಿಲ್ಲದಿದ್ದರೆ ನೀವು ಏನ್ ಮಾಡಬೇಕಂದ್ರೆ ನೋಟಾ ಚಲವಣೆ ಮಾಡಿ ಯಾವ ಚಲವಣೆ ನೋಟ ನೋಟ ಮತದಾನ ಮಾಡಿ ಯಾವ ಮತದಾನ ನೋಟ ಮತದಾನವು ನೀಡಿ ಹೇಳಿ ನೋಟ ಪದ್ಧತಿಯ ಬಗ್ಗೆ ಉಲ್ಲೇಖ ನೀಡಿದಂಥ ಸಮಿತಿ ರಮೇಶ್ ಕುಮಾರ್ ಸಮಿತಿ ಸಂನೇತರ ಒಂದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಸದಸ್ಯರು ಓಟ್ ಆಡಕ್ಕೆ ಮನಸ್ಸು ಅಂದರೆ ನೀವೇನು ಮಾಡ್ಬೋದು ಅಂದರೆ ನೋಟ ಪದ್ಧತಿಯನ್ನು ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಹೇಳುತ್ತಾ ರಮೇಶ್ ಕುಮಾರ್ ಸಮಿತಿ ಏನಂತ ಹೇಳುತ್ತಂದರೆ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನು ಜಿಲ್ಲಾ ಪಂಚಾಯತ್ ಯಾವ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿಗೆ ಎಂಥ ಸ್ಥಾನಮಾನ ನೀಡಬೇಕಂದ್ರೆ ಸಚಿವ ಸ್ಥಾನಮಾನ ಯಾವ ಸ್ಥಾನಮಾನಮಾನ ಸಚಿವ ಸ್ಥಾನಮಾನ ನೀಡಬೇಕೆಂದು ಯಾವ ಸಮಿತಿ ಹೇಳುತ್ತಂದ್ರೆ ರಮೇಶ್ ಕುಮಾರ್ ಸಮಿತಿ ಸ್ನೇಹಿತರೆ ಅಂದರೆ ಜಿಲ್ಲಾ ಪಂಚಾಯತಿ ಯಾರು ಅಧ್ಯಕ್ಷ ಆಗಿರ್ತಾರಲ್ಲ ಅವನಿಗೆ ಒಂದು ಸಚಿವ ಸ್ಥಾನಮಾನ ಹೇಳಿ ಉಲ್ಲೇಖ ನೀಡಿದ ಯಾವುದಂದ್ರೆ ರಮೇಶ್ ಕುಮಾರ್ ಸಮಿತಿ ಆದ್ರೆ ಮತ್ತೊಂದು ಹೇಳುತ್ತಾ ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ನೀವು ನೋಡ್ತೀರಿ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಮುಖ್ಯ ಕಾರ್ಯನಿರ್ಬೇಕಂದ್ರೆ ಓ ನೋಡ್ತೀವಿ ಇವನು ಯಾರಾಗಿರ್ಬೇಕಪ್ಪ ಅಂದರೆ ಐ ಎ ಎಸ್ ಆಫೀಸರ್ ಆಗಿರಬೇಕು ಯಾರಾಗಿರ್ಬೇಕು ಇವರು ಐ ಎ ಎಸ್ ಆಫೀಸರ್ ಆಗಬೇಕಂತ ಆಗಿರಬೇಕು ಅಂದರೆ ಜಿಲ್ಲಾ ಪಂಚಾಯತಿಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಐ ಎ ಎಸ್ ಆಫೀಸರ್ ಹೇಳಿ ಯಾವ ಸಮಿತಿ ಹೇಳತ್ತಂದ್ರೆ ಯಾವುದು ರಮೇಶ್ ಕುಮಾರ್ ಸಮಿತಿ ಇಲ್ಲಿ ನೆನಪಿಡ್ಕೊಳ್ಳಿ ರಮೇಶ್ ಕುಮಾರ್ ಸಮಿತಿಯನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾಕೆ ರಚನೆ ಮಾಡಿದ್ರು ಅಂತ ಕೇಳಿದ್ರ ಹತ್ತೊಂಬತ್ ನೂರ ತೊಂಬತ್ಮೂರರಲ್ಲಿ ಎಪ್ಪತ್ತ್ ಮೂರೆ ಸಂವಿಧಾನ ಎಪ್ಪತ್ತ್ ತಿದ್ದುಪಡಿಯಾಗಿ ಎರಡು ಸಾವಿರದ ಹದಿಮೂರಕ್ಕೆ ಇಪ್ಪತ್ತು ವರ್ಷಗಳ ಆದ ಕಾರಣ ಪಂಚಾಯಿತಿನ ಪುನರ್ ಅವಲೋಕನ ಮಾಡಲು ರಮೇಶ್ ಕುಮಾರ್ ಸಮಿತಿ ರಚನೆ ಮಾಡಲಾಯಿತು ರಮೇಶ್ ಕುಮಾರ್ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ರೆ ಅಂದ್ರೆ ಇಪ್ಪತ್ತೆರಡು ಜನ ಸದಸ್ಯರು ಇದು ಎಷ್ಟು ಪುಟಗಳ ವರದಿ ಕೊಡುತ್ತೆ ವರದಿ ಏನೇನು ನೋಡಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಧಿಕಾರ ಅವಧಿ ಐದು ವರ್ಷಗಳು ನೆಕ್ಸ್ಟ್ ಇನ್ನೊಂದು ಹೇಳುತ್ತಾ ಗ್ರಾಮ ಪಂಚಾಯತ್ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತ್ ಅದರ ಅಧ್ಯಕ್ಷರ ಆಯ್ಕೆಯಾಗಿ ಅವರ ವಿರುದ್ಧ ಎರಡೂವರೆ ವರ್ಷದವರೆಗೆ ಆ ವಿಶ್ವಾಸ ಮಂಡನೆ ಮಾಡಬಾರದು ಅಂತ ಹೇಳುತ್ತಾ ಮತ್ತೆ ಒಂದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತ್ ಒಂದು ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಅಂತ ಹೇಳುತ್ತೆ ಮತ್ತೆ ಏನಂತ ಹೇಳುತ್ತಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮತದಾರರ ಪಟ್ಟಿಯಲ್ಲಿ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ಮತದಾನ ಮಾಡುವುದು ಆದ್ಯ ಕರ್ತವ್ಯ ಅಂತ ಹೇಳುತ್ತಾ ಇದನ್ನ ನೆನಪಿಡ್ಕೊಂಡು ನೀವು ಸಹಿತ ರಮೇಶ್ ಕುಮಾರ್ ಸಮಿತಿ ವರದಿ ಪ್ರಕಾರ ಮತದಾನವನ್ನು ಚಲಾಯಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಸ್ನೇಹಿತರೆ ನೆಕ್ಸ್ಟ್ ಮತ್ತೆ ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಐ ಎ ಎಸ್ ಆಫೀಸರ್ ಆಗಿರಬೇಕು ಹಾಗಾದ್ರೆ ನಾನು ಗ್ರಾಮ ಪಂಚಾಯತ್ ನಾನು ಓಟ್ ಮಾಡಕ್ ಹೋಗಿ ಅಲ್ಲಿ ನನಗೆ ಯಾರು ಸದಸ್ಯರು ಇಷ್ಟೇ ಇಲ್ಲ ನನಗೆ ಸದಸ್ಯರು ಇಷ್ಟೇ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಇರೋದು ಬೇಡ ನಿಮಗೆ ಗೋಸ್ಕರ ನೋಟ ಪದ್ಧತಿ ಹೋಗಿ ನೋಟಾ ಮತದಾನವನ್ನು ಮಾಡಿ ಅಂದ್ರೆ ಯಾರು ಇಷ್ಟ ನೀವು ನೋಟ ಮತದಾನ ಮಾಡಬಹುದು ಹೇಳಿ ಉಲ್ಲೇಖ ನೀಡಿದಂತ ಸಮಿತಿ ರಮೇಶ್ ಕುಮಾರ್ ಸಮಿತಿ ಆದ್ರೆ ಮತ್ತೊಂದು ಬಂದ್ಬಿಡ್ತೀನಿ ಯಾವ ಸಮಿತಿ ಅಂದ್ರೆ ಯಾವ ಸಮಿತಿ ಅಂದ್ರೆ ಕೃಷಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾದಂತಹ ಸಮಿತಿ ಯಾವ್ದಪ್ಪ ಅಂದ್ರೆ ಎಸ್ ಜಿ ಎಸ್ ಜಿ ನಂಜಯ್ಯನ ಮಠ ಸಮಿತಿ ಸಂಹಿತಾರೆ ನೋಡಿ ಸಂಹಿತಾರೆ ಹಾಗಾದ್ರೆ ಓಕೆ ಎಸ್ ಜಿ ಮಠ ಸಮಿತಿ ರಚನೆ ಆಗುತ್ತಾ ಎಷ್ಟರಲ್ಲಿ ಅಂತ ಕೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾದಂಥ ಒಂದು ಸಮಿತಿ ಎಸ್ ಜಿ ನಂಜಯನ ಮಠ ಸಮಿತಿ ಯಾವ ತಿಂಗಳಲ್ಲಿ ರಚನೆ ಆಗುತ್ತೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಸ್ನೇಹಿತಾರೆ ಹಾಗಾದ್ರೆ ಈ ಮಠ ಸಮಿತಿ ರಚಿಸಿದಂಥ ಕರ್ನಾಟಕದ ಮುಖ್ಯಮಂತ್ರಿ ಯಾರದ್ದು ಕೇಳಿದರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಂಜಯನ ಮಟ್ಟ ಸಮಿತಿಯನ್ನು ಯಾಕೆ ರಚಿಸ್ತಾರಂದ್ರೆ ಪಂಚಾಯಿತಿಯನ್ನು ಪುನರ್ವಿಂಗಡಣೆ ಮಾಡಲು ಏನು ಮಾಡಲು ಪಂಚಾಯಿತಿಯನ್ನು ಪಂಚಾಯತ್ ಓಕೆ ಪಂಚಾಯಿತಿಯನ್ನು ಪುನರ್ ವಿಂಗಡಣೆ ಮಾಡಲು ರಚನೆಯಾದ ಯಾವುದನ್ನು ಕೇಳಿದ್ರೆ ನಂಜಾಯಿ ಮಠ ಸಮಿತಿ ಸಂಹಿತಾರೆ ಹಾಗಾದ್ರೆ ಪಂಚಾಯಿತಿಯನ್ನು ಪುನರ್ ವಿಂಗಡಣೆ ಮಾಡಲು ರಚನೆಯಾದ ಸಮಿತಿ ಯಾವುದಂದ್ರೆ ನಂಜಾಯನ ಮಠ ಸಮಿತಿ ಮಠ ಸಮಿತಿ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ತಿಂಗಳಲ್ಲಿ ರಚನೆ ಆಗುತ್ತಾ ಆರ ಮಠ ಸಮಿತಿ ಯಾಕೆ ರಚನೆ ಆಯ್ತು ಅಂದರೆ ಪಂಚಾಯಿತಿಯನ್ನು ಪುನರ್ ವಿಂಗಡಣೆ ಮಾಡಲು ನಂಜನ ಮಠ ಸಮಿತಿ ರಚಿಸಿದವರು ಯಾರು ಅಂತ ಕೇಳಿದ್ರೆ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸಂಹಿತಾರೆ ಆದ್ರೆ ನಂಜಾಯನ ಮಠ ಸಮಿತಿ ತನ್ನ ವರದಿ ಕೊಟ್ಟಿದೆವು ಅಂತ ಕೇಳಿದರೆ ಕಾಗ್ರ ಕೃಷಿ ಶೇಖ ಎರಡು ಸಾವಿರದ ಹದಿನ ಕೃಷಿ ಎರಡು ಸಾವಿರದ ಹದಿನಾಲ್ಕು ಹಾಗಾದ್ರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನ ಸ್ನೇಹಿತರೆ ಹಾಗಾದರೆ ಕೃಷಿ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಂಜನ ಮಟ್ಟ ಸಮಿತಿ ತನ್ನ ವರದಿ ಕೊಡುತ್ತಾ ಆಗ ನಂಜನ ಮಠ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದರು ಅಂತ ಕೇಳಿದ್ರೆ ಆರು ಜನ ಸದಸ್ಯರು ಎಷ್ಟು ಜನ ಸದಸ್ಯರು ಆರು ಜನ ಸದಸ್ಯರು ಒಳಗೊಂಡಿತ್ತು ಓಕೆ ಅರ್ಥ ಮಾಡಿಕೊಳ್ಳಿ ಒಂದು ಗ್ರಾಮ ಪಂಚಾಯಿತಿಯನ್ನು ಅಥವಾ ಪಂಚಾಯತ್ ಪುನರ್ ವಿಂಗಡಣೆ ಮಾಡಲು ರಚನೆಯಾದ ಸಮಿತಿ ಯಾವ್ದು ಕೇಳಿದ್ರೆ ಎಸ್ ಜಿ ನಂಜನ ಮಠ ಸಮಿತಿ ಸ್ನೇಹಿತರೆ ಹಾಗಾದ್ರೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ತಿಂಗಳ ರಚನೆ ಇದು ತನ್ನ ವರದಿ ಕೊಟ್ಟುದು ಎರಡು ಸಾವಿರದ ಹದಿನಾಲ್ಕು ತಾರೀಕಿನಂದು ಎಷ್ಟು ಸದಸ್ಯರು ಒಳಗೊಂಡಿತ್ತಂದ್ರೆ ಆರು ಜನ ಸದಸ್ಯರು ಸ್ನೇಹಿತರೆ ಈ ನಂಜಯನ ಮಠ ಸಮಿತಿ ರಚಿಸಿದ ಮುಖ್ಯಮಂತ್ರಿ ಯಾರಂತ ಕೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಇದರ ಮುಖ್ಯವಾದ ಉದ್ದೇಶ ಪಂಚಾಯತ್ ಪುನರ್ ವಿಂಗಡಣೆ ಮಾಡುವುದು ಸ್ನೇಹಿತಾರೆ ಏನು ಪಂಚಾಯಿತಿಯನ್ನು ಪುನರ್ ವಿಂಗಡಣೆ ಮಾಡುವುದು ಓಕೆ ಇಲ್ಲಿ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡ್ ಬಿಡಿ ಪಂಚಾಯಿತಿನ ಪುನರ್ ವಿಂಗಡಣೆ ಮಾಡೋದಂದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ನೆಡ್ಕೊಂಡು ಹೇಳುತ್ತ ಎರಡು ಸಾವಿರದ ಹನ್ನೊಂದರ ಜನಗಣತಿ ನೆಡ್ಕೊಂಡು ಹೇಳುತ್ತಾ ಏನಂತ ಹೇಳುತ್ತಂತ ಕೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಏನಪ್ಪ ಜನಸಂಖ್ಯೆ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ನೋಡಿದ್ದೀವಿ ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಕರ್ನಾಟಕದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಆಗ ಜನಸಂಖ್ಯೆ ಹೆಚ್ಚಾಗಿರುವುದರಿಂದ ನಾವೇನು ಅಂದ್ರೆ ಹೊಸದಾಗಿ ಹೊಸದಾಗಿ ಕರ್ನಾಟಕದಲ್ಲಿ ಹೊಸದಾಗಿ ನಾಲ್ಕುನೂರ ಮೂವತ್ತೊಂಬತ್ತು ಹೊಸ ಪೈ ಪಂಚಾಯಿತಿ ರಚನೆ ಮಾಡಬೇಕು ಎಷ್ಟು ಪಂಚಾಯಿತಿ ಮೂವತ್ತೊಂಬತ್ತು ಹೊಸ ಪಂಚಾಯಿತಿಯನ್ನ ರಚನೆ ಮಾಡಬೇಕೆಂದು ಉಲ್ಲೇಖ ನೀಡಿದ ಸಮಿತಿ ಯಾವುದು ಅಂತ ಕೇಳಿದ್ರೆ ಅದೇ ನಂಜಯನ ಮಠ ಸಮಿತಿ ಆಗ ಕರ್ನಾಟಕದಲ್ಲಿ ಅಂದ್ರೆ ಇದು ವರದಿ ಬರೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಆಗ ಅಂತ ಕೇಳಿದ್ರ ಐದು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಆದ್ರೆ ಸ್ನೇಹಿತರೆ ಹೊಸ ಪಂಚಾಯಿತಿಗಳು ನಾಲ್ಕುನೂರ ಮೂವತ್ತೊಂಬತ್ತು ಹೊಸ ಪಂಚಾಯತಿ ಆದ್ರೆ ಈ ವರದಿ ಬರೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಐದು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಪಂಚಾಯತಿ ಿದ್ದು ಈ ವರದಿ ಪ್ರಕಾರವಾಗಿ ಆರು ಸಾವಿರದ ಅರವತ್ತೆಂಟು ಪಂಚಾಯಿತಿಗಳ ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ ಒಂದು ಪಂಚಾಯಿತಿಯನ್ನು ಪುನರ್ವಿಂಗಡಣೆ ಮಾಡೋಕ್ಕೋಸ್ಕರ ರಚನೆಯಾದಂಥ ಒಂದು ಕಮಿಟಿ ಯಾವುದಂದ್ರೆ ನಂಜಯನ ಮಠ ಸಮಿತಿ ನಂಜನ ಮಠ ಮಠ ಸಮಿತಿ ಎರಡು ಸಾವಿರದ ಹದಿನಾಲ್ಕರ ರಚನೆಯಾಗಿ ಆಗ ಇದು ಎರಡು ಸಾವಿರದ ಹದಿನಾಲ್ಕು ಆಗ್ರ ಯಾವಾಗ ವರದಿ ಕೊಡುತ್ತಂತ ಅಂತ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನ ಸ್ನೇಹಿತರ ಆಗ್ರ ನಂಜಯನ ಮಠ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂದರೆ ಆರು ಜನ ಸದಸ್ಯರು ಆದರೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿ ನೆಡ್ಕೊಂಡು ಹೇಳುತ್ತಾ ಕರ್ನಾಟಕದಲ್ಲಿ ಇವತ್ತು ಏನಪ್ಪ ಅಂದರೆ ಜನಸಂಖ್ಯೆ ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ಹೊಸದಾಗಿ ನಾಲ್ಕುನೂರ ಮೂವತ್ತೊಂಬತ್ತು ಪಂಚಾಯಿತಿ ರಚಿಸಬೇಕು ಅಂತ ಎಷ್ಟೋ ವರ್ಷ ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿದ್ದ ಪಂಚಾಯಿತಿಗಳು ಎಷ್ಟು ಐದು ಸಾವಿರದ ಇಪ್ಪತ್ತೊಂಬತ್ತು ಇವನ್ ಎರಡೂ ಆರು ಸಾವಿರದ ಅರವತ್ತೆಂಟು ಪಂಚಾಯತಿಗಳು ಆಗ್ತೋ ಆದರೆ ಮತ್ತೆ ನಂಜಯನ ಮಠ ಸಮಿತಿ ಹೇಳುತ್ತಾ ಏನಂತ ಹೇಳುತ್ತಾ ನಂಜನ ಮಠ ಸಮಿತಿ ಏನಂತ ಕೇಳಿದ್ರೆ ಇನ್ನು ವರದಿ ಕೊಡುತ್ತಾ ಏನಂತ ವರದಿ ಕೊಡುತ್ತಂತ ಕೇಳೋದಾದ್ರೆ ನಂಜಯ್ಯನ ಮಠ ಸಮಿತಿ ಹೇಳುತ್ತ ಏನಂತಂದ್ರೆ ಆಗ ಆಗ ಕರ್ನಾಟಕದಲ್ಲಿದ್ದಂಥ ಏನಪ್ಪ ಅಂದರೆ ಅರವತ್ತೇಳು ಕರ್ನಾಟಕದಲ್ಲಿ ಅರುವತ್ತೇಳು ಪಂಚಾಯಿತಿಗಳು ಕರ್ನಾಟಕದಲ್ಲಿ ಅರವತ್ತೇಳು ಪಂಚಾಯಿತಿಗಳು ಹತ್ತು ಸಾವಿರ ಜನಸಂಖ್ಯೆಯನ್ನು ಒಳಗೊಂಡಿದೆ ಎಷ್ಟು ಸಾವಿರ ಹತ್ತು ಸಾವಿರ ಕರ್ನಾಟಕದಲ್ಲಿ ಅರವತ್ತೇಳು ಪಂಚಾಯಿತಿಗಳು ಹತ್ತು ಸಾವಿರ ಜನಸಂಖ್ಯೆಯನ್ನು ದಾಟಿದೆ ಆಗ ಈ ಅಂಥ ಒಂದು ಪಂಚಾಯಿತಿಗಳನ್ನು ಏನು ಮಾಡಬೇಕಂತ ಕೇಳ್ತೈತಿ ಪಟ್ಟಣ ಪಂಚಾಯಿತಿ ಯಾವ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯನ್ನಾಗಿ ಒಂದು ರಚಿಸಬೇಕಂತೆ ಉಲ್ಲೇಖ ನೀಡದ ಸಮಿತಿ ಯಾವುದನ್ನು ಕೇಳಿದ್ರೆ ನಂಜಯನ ಮಟ್ಟ ಸಮಿತಿ ನಂಜಯನ ಮಟ್ಟ ಸಮಿತಿ ವರದಿ ಪ್ರಕಾರ ಹೊಸದಾಗಿ ಎಷ್ಟು ಪಂಚಾಯ್ತಿಗಳು ರಚಿಸಬೇಕಂತ ಹೇಳುತ್ತಾ ನಾಲ್ಕುನೂರ ಮೂವತ್ತೊಂಬತ್ತು ಸ್ನೇಹಿತರೆ ನಾಲ್ಕುನೂರ ಮೂವತ್ತೊಂಬತ್ತು ರಚನೆ ಮಾಡಿದರೆ ಆಗ ಇದ್ದ ಪಂಚಾಯತಿಗಳು ಐದು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಅದನ್ನು ಆ್ಯಡ್ ಮಾಡಿದರೆ ಆರು ಸಾವಿರದ ಅರವತ್ತೆಂಟು ಪಂಚಾಯಿತಿಗಳು ಸ್ನೇಹಿತಾರೆ ಮತ್ತೆ ಹೇಳುತ್ತ ನಂಜನಮಠ ಸಮಿತಿ ಕರ್ನಾಟಕದಲ್ಲಿ ಅರವತ್ತೇಳು ಪಂಚಾಯಿತಿಗಳು ಹತ್ತು ಸಾವಿರ ಜನಸಂಖ್ಯೆ ದಾಟಿದೆ ಹಾಗಾಗಿ ಆ ಅರವತ್ತೇಳು ಪಂಚಾಯಿತಿನ ಪಟ್ಟಣ ಪಂಚಾಯಿತಿ ಮಾಡಿದರೆ ಆಗ ಕರ್ನಾಟಕದಲ್ಲಿ ಒಂದು ಪಂಚಾಯಿತಿ ಆರು ಸಾವಿರದ ಒನ್ನೂರ ಎಪ್ಪತ್ತೈದು ಆರು ಸಾವಿರದ ಒನ್ನೂರ ಎಪ್ಪತ್ತೈದು ಜನ ಸಂಖ್ಯೆಗೆ ಆರ್ ಸಾವಿರದ ಒಂದೂರ ಎಪ್ಪತ್ತೈದು ಜನಸಂಖ್ಯೆಗೆ ಒಂದು ಪಂಚಾಯತ್ ರಚನೆ ಆಗುತ್ತೆ ಅಂತ ಹೇಳಿ ಯಾರು ಕೇಳಿದ್ರೆ ನಂಜೈನ ಮಠ ಸಮಿತಿ ಹೇಳುತ್ತ ಅಂದ್ರೆ ನಾವು ಅರವತ್ತೇಳು ಪಂಚಾಯಿತಿಯನ್ನ ಪಟ್ಟಣ ಪಂಚಾಯತಿ ಮಾಡಿಬಿಟ್ರೆ ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿ ಮಾಡಬಹುದು ಅಂತ ಹೇಳಿದಂತ ಸಮಿತಿ ಕೇಳಿದ್ರ ಮಠ ಸಮಿತಿ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಪ್ರಸೆಂಟ್ ಕರ್ನಾಟಕದಲ್ಲಿ ಇವತ್ತು ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳದ್ದು ಕೇಳಿದರೆ ಇವತ್ತು ಪ್ರೆಸೆಂಟ್ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಆರು ಸಾವಿರದ ಇಪ್ಪತ್ಮೂರು ಪಂಚಾಯತ್ ಓಕೆ ಇವತ್ತು ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಅಂತ ಕೇಳಿದ್ರೆ ಆರು ಸಾವಿರದ ಇಪ್ಪತ್ತ್ ಮೂರು ಕರ್ನಾಟಕದಲ್ಲಿ ಒಟ್ಟು ಗ್ರಾಮ ಪಂಚಾಯಿತಿಗಳಿವೆ ಸಂಹಿತಾರೆ ಓಕೆ ಸಂಹಿತಾರೆ ಇದು ಕರ್ನಾಟಕದಲ್ಲಿ ಒಂದು ರಚನೆಯಾಗಿರುವಂಥ ಅನೇಕವಾದ ಸಮಿತಿಗಳು ನೋಡಿದ್ವಿ ಕರ್ನಾಟಕದಲ್ಲಿ ಅನೇಕವಾದ ಸಮಿತಿಗಳಲ್ಲಿ ಯಾವ್ಯಾವ ಸಮಿತಿಗಳು ಫಸ್ಟ್ ಆಗಿದ್ದು ಒಂದು ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಬರುತ್ತಾ ನೆಕ್ಸ್ಟ್ ಬನ್ನಂದರು ಯಾವುದಂತ ಕೇಳಿದ್ರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ವೆಂಕಟಪ್ಪ ಸಮಿತಿ ಬರುತ್ತಾ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಚಂದ್ರಶೇಖರಾಯ ಸಮಿತಿ ಬರುತ್ತಾ ನೆಕ್ಸ್ಟ್ ಬನ್ನಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಅರುವತ್ತ್ಮೂರಲ್ಲಿ ಕೊಂಡಾಜ್ಯ ಬಸಪ್ಪ ಸಮಿತಿ ಬರುತ್ತಾ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ನಮ್ಮ ಕರ್ನಾ ಮೈಸೂರು ಪ್ರಾಂತದಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟು ಒಂದು ಬಲವಂತರ ಮೆಹ್ತಾ ಸಮಿತಿ ಆದರೆ ಪಂಚಾಯಿತನ್ನು ಅಳವಡಿಸಿಕೊಂಡು ಎಷ್ಟರಲ್ಲಿ ಜಾರಿಗೆ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜಾರಿಗೆ ತಂತು ಆದರೆ ಅಶೋಕ್ ಮೆಹ್ತಾ ಸಮಿತಿ ಯಾವ ರೂಪದಲ್ಲಿ ಪಂಚಾಯಿತನ್ನು ಅಳವಡಿಸ್ಕೊಂಡ್ವಿ ನೆಕ್ಸ್ಟ್ ಬಂದರೆ ಒಂದು ಎಪ್ಪತ್ತ್ಮೂರೇ ತಿದ್ದುಪಡಿ ಆಗುತ್ತಾ ಎಪ್ಪತ್ತ್ಮೂರ ತಿದ್ದುಪಡಿ ಅಳವಡಿಸಿಕೊಂಡಾಗ ಕರ್ನಾಟಕದ ರಾಜ್ಯಪಾಲರು ಯಾರಾಗಿದ್ದರು ಮುಖ್ಯಮಂತ್ರಿ ಯಾರಾಗಿದ್ದರು ನಂತರ ಇತ್ತೀಚೆಗೆ ರಚನೆಯಾದ ಒಂದು ಸಮಿತಿಗಳಲ್ಲಿ ರಮೇಶ್ ಕುಮಾರ್ ಸಮಿತಿ ವರದಿ ಏನು ಏನಂತ ಹೇಳುತ್ತಾ ನಂಜನಮಠ ಸಮಿತಿ ಏನಂತ ಹೇಳುತ್ತಾ ಇನ್ನೂ ಸಲ ಅದನ್ನು ಅವಲೋಕನ ಮಾಡಿಬಿಡಿ ಏನಪ್ಪ ಅಂದ್ರೆ ಬರೋಣ ರಮೇಶ್ ಕುಮಾರ್ ಸಮಿತಿ ನಿಮಗೆಲ್ಲ ನೋಡಿಕೊಂತ ಹೋಗಿ ರಮೇಶ್ ಕುಮಾರ್ ಸಮಿತಿ ರಮೇಶ್ ಕುಮಾರ್ ಸಮಿತಿ ಹೇಳುತ್ತಾ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಮೂರನೇ ತಿದ್ದುಪಡಿ ಹಾಗಾದ್ರೆ ಹತ್ತೊಂಬತ್ತೂರ ತೊಂಬತ್ಮೂರರಲ್ಲಿ ಎಪ್ಪತ್ತ್ ಮೂರ ತಿದ್ದುಪಡಿ ಆಧಾರ ಮೇಲೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರಕ್ಕೆ ಇಪ್ಪತ್ತು ವರ್ಷ ನಾನು ಹೇಳಿದ್ದೀನಿ ಇಪ್ಪತ್ತು ವರ್ಷಗಳ ತುಂಬಿದ ಕಾರಣಕ್ಕೋಸ್ಕರ ಇದನ್ನು ಆ ಪಂಚಾಯಿತಿಯನ್ನು ಪುನರ್ ಪರಿಶೀಲನೆ ಮಾಡೋಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡಿಕೊಂಡ್ರು ಅದು ರಮೇಶ್ ಕುಮಾರ್ ಸಮಿತಿ ಆ ರಮೇಶ್ ಕುಮಾರ್ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು ಅಂತ ಹೇಳಿದ್ದೀನಿ ಇಪ್ಪತ್ತೆರಡು ಜನ ಸದಸ್ಯರು ಓಕೆ ಹಾಗಾದರೆ ಅವರು ಅಧ್ಯಕ್ಷ ಯಾರು ಅಂದರೆ ರಮೇಶ್ ಕುಮಾರ್ ಅವರ ಸದಸ್ಯರು ಯಾರಾಗಿದ್ದಾರಂತೆ ಇದೆ ನಾರಾಯಣ ಸ್ವಾಮಿ ಆಗಿದ್ದ ಶ್ರೀ ಎಚ್ ಡಿ ಅಮರನಾಥ್ ನೆಕ್ಸ್ಟ್ ಶ್ರೀ ಜೆ ಸಿ बैया रेडी ನೆಕ್ಸ್ಟ್ ಶ್ರೀ ಎಂ ಚಂದ್ರ ಪೂಜಾರಿ ನೆಕ್ಸ್ಟ್ ಶ್ರೀ ಡಿ ಆರ್ ಪಾಟೀಲ್ ಶ್ರೀಮತಿ ರೆಡ್ಡಿ ಶ್ರೀ ವೆಂಕಟರಾವ್ ಯು ಗೋರ್ಪಡೆ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಶ್ರೀ ಅಮರಸಿಂಹ ಪಾಟೀಲ್ ಶ್ರೀ ಟಿ ಆರ್ ಚಂದ್ರಶೇಖರ್ ಶ್ರೀಮತಿ ಸಿಂತಿ ಎ ಶ್ರೀ ಜಾರ್ಜ್ ಮ್ಯಾಥು ಶ್ರೀ ಎಫ್ ಎಚ್ ಜಕ್ಕಪ್ಪನವರ್ ಶ್ರೀ ಟಿ ಜನಾರ್ದನ್ ಹಾಗರ ಉಲಿಗಿ ಮುಂತಾದವರು ಆಗಿದ್ದರು ನಾನು ಹೇಳಿದೆ ಎಷ್ಟು ಪುಟಗಳ ವರದಿ ಅಂತ ಹೇಳಿದ್ದೀನಿ ಎಂಬತ್ತೈದು ಪುಟಗಳ ವರದಿ ಕೊಟ್ಟಿತು ಅಂತ ಹೇಳಿದ್ದೀನಿ ಹಾಗಾದರೆ ರಮೇಶ್ ಕುಮಾರ್ ಸಮಿತಿ ಏನೇನು ಹೇಳಿ ಅಂತ ಹೇಳಿದ್ದೀನಿ ಮೊದಲನೇ ಪಡೆ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಅನ್ವಯ ಜಾರಿಗೆ ತಂತು ಅದರಲ್ಲಿ ಏನೇನಿತ್ತು ಅಂತ ಕೇಳಿದ್ರ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮತದಾನ ಮಾಡೋದು ಕಡ್ಡಾಯ ಹೇಳಿದ್ದೇನೆ ಒಂದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಮತದಾನ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂಥ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ಮತದಾನ ಮಾಡುವುದು ಆದ್ಯ ಕರ್ತವ್ಯ ಸಹಿತಾರೆ ನೆಕ್ಸ್ಟ್ ಹೇಳುತ್ತಾ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ ಮೀಸಲಾತಿ ನೀಡಲಾಯಿತು ಚುನಾವಣೆಯಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಓಕೆ ಹೊತ್ತು ಪ್ರಸ್ತುತವಾಗಿ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಐವತ್ತು ಪರ್ಸೆಂಟೇಜ್ ಆ ಐವತ್ತು ಪರ್ಸೆಂಟ್ ಹೆಂಗ ನಾವು ಜಾರಿಗೆ ತಂದ್ವಿ ಅಂದರೆ ಎರಡು ಸಾವಿರದ ಹತ್ತರ ಹದಿನೈದು ಅಧಿನಿಯಮದ ಮೂಲಕ ಆ ಎರಡು ಸಾವಿರ ಹತ್ತರ ಅಧಿನ ಇಪ್ಪತ್ನಾಲ್ಕರ ಅನ್ವಯದ ಪ್ರಕಾರ ಇವತ್ತು ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ನೀಡಿತು ಅದರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ಓಕೆ ನೆಕ್ಸ್ಟ್ ಓನ್ ಬನ್ನಿ ಆಗ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ನೋಟ ಪದ್ಧತಿ ಎಸ್ ಒಗೆ ನಿಮಗೆ ಓಟು ಮಾಡಕ್ಕೆ ಇಷ್ಟ ಇರಲಿಲ್ಲ ಯಾವುದು ಅಭ್ಯರ್ಥಿ ಇಲ್ಲ ಅಂದ್ರೆ ನೋಟ ಪದ್ಧತಿ ನೀವು ಮಾಡಬಹುದು ಓಕೆ ಆಗ ನೆಕ್ಸ್ಟ್ ಬನ್ನಿ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಐದು ವರ್ಷ ಎಸ್ ಓಕೆ ಆಗ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅವಧಿ ಐದು ವರ್ಷ ಇರಬೇಕು ಓಕೆ ನೆಕ್ಸ್ಟ್ ಬನ್ನಿ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವಿಸ್ವಾಸ ಮಂಡನೆ ಎರಡೂವರೆ ವರ್ಷ ಅಥವಾ ಮೂವತ್ತು ತಿಂಗಳೊಳಗೆ ಮಾಡುವಂತಿಲ್ಲ ಎಸ್ ಓಕೆ ಹೇಳಿದ್ದೀನಿ ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಆಗರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವುದೇ ಒಬ್ಬ ಅಧ್ಯಕ್ಷ ಆಯ್ಕೆ ಆದಮೇಲೆ ಆತನ ವಿರುದ್ಧ ಎರಡುವರೆ ವರ್ಷಕ್ಕಿಂತ ಮುಂಚೆ ಅಥವಾ ಮೂವತ್ತು ತಿಂಗಳ ಮುಂಚಿತವಾಗಿ ಆತನ ವಿರುದ್ಧ ಯಾವುದೇ ಆ ಮಂಡನೆ ಮಾಡುವಂತಿಲ್ಲ ಉಲ್ಲೇಖ ಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಬಂದುಬಿಡಿ ಗ್ರಾಮ ನೆಕ್ಸ್ಟು ಒಂದಿರಪ್ಪ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಐ ಎ ಎಸ್ ಆಫೀಸರ್ ಆಗಿರಬೇಕು ಯಾವ ಆಫೀಸರ್ ಐ ಎ ಎಸ್ ಆಫೀಸರ್ ನಾನು ಉಲ್ಲೇಖ ಕೊಟ್ಟಿದ್ದೀನಿ ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಾಗಿರಬೇಕು ಐ ಎ ಎಸ್ ಆಫೀಸರ್ ಆಗಿರಬೇಕಂತ ಉಲ್ಲೇಖ ಕೊಟ್ಟಿನಿ ಮತ್ತೊಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನ ಇಡಬೇಕು ಎಸ್ ಓಕೆ ಉಲ್ಲೇಖ ಕೊಟ್ಟಿದ್ದೀನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂಥ ಸ್ಥಾನಮಾನ ಸಚಿವ ಸ್ಥಾನಮಾನ ಇದು ಯಾರ ವರದಿಯ ಪ್ರಕಾರ ರಮೇಶ್ ಕುಮಾರ್ ವರದಿಯ ಪ್ರಕಾರ ಓಕೆ ನೆಕ್ಸ್ಟ್ ಒಂದು ಬಂದ್ಬಿಡಿ ನಂಜಯ್ ಮಠ ಸಮಿತಿ ಏನಂತ ಹೇಳುತ್ತೆ ನೋಡೋಣ ಈಗ Okay. ನೆಕ್ಸ್ಟ್ ಒಂದು ಬಂದು ನೋಡಿ ಮತ್ತೊಂದು ಸಮಿತಿ ಬರ್ತೀನಿ ನಂಜಾಯಿ ಮಠ ಸಮಿತಿ ಎರಡು ಸಾವಿರ ಹದಿನಾಲ್ಕು ಈ ಸಮಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ರಚಿಸಿದರು ಓಕೆ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯ ಸರ್ಕಾರ ರಚನೆ ಮಾಡಿದಂಥ ಸಮಿತಿ ಯಾವ ಸಮಿತಿ ಅಂದರೆ ನಂಜಾಯನ ಮಠ ಸಮಿತಿ ಓಕೆ ಹಾಗಾದ್ರೆ ಮಠ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದರು ಅಂತ ಹೇಳಿದ್ದೀನಿ ಆರು ಜನ ಸದಸ್ಯರು ಇದು ಗ್ರಾಮ ಪಂಚಾಯಿತಿ ಪುನರ್ವಿಂಗಡಣೆ ಎಸ್ ಓಕೆ ಹೇಳಿದ್ದೀನಿ ಗ್ರಾಮ ಪಂಚಾಯಿತಿ ಪುನರ್ವಿಂಗಡಣೆಗೆ ಸಂಬಂಧಿಸಿದೆ ಒಂದೇದು ಇದು ಒಂದು ಮಾರ್ಚ್ ಎರಡು ಸಾವಿರದ ಹದಿನಾಲ್ಕು ನಾನು ಹೇಳಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ತಿಂಗಳಲ್ಲಿ ಬಂತು ಆಗ ವರದಿ ಕೊಟ್ಟದ್ದು ಇಪ್ಪತ್ತೆಂಟು ಏನಪ್ಪ ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕು ವರದಿ ಉಲ್ಲೇಖ ನಾನು ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಏನೇನು ಉಲ್ಲೇಖ ನೀಡುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಹೊಸದಾಗಿ ನಾಲ್ಕುನೂರ ಮೂವತ್ತೊಂಬತ್ತು ಕರ್ನಾಟಕದಲ್ಲಿ ಹೊಸದಾಗಿ ನಾಲ್ಕುನೂರ ಮೂವತ್ತೊಂಬತ್ತು ಪಂಚಾಯತ್ ರಚಿಸಬೇಕು ಆಗ ಕರ್ನಾಟಕದಲ್ಲಿ ಐದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಹೇಳಿದಿನಿ ಅವನು ಕೂಡಿಸಿದ್ರೆ ಎಷ್ಟು ಪಂಚಾಯಿತಿಗಳಾಗ್ತವು ಆರು ಸಾವಿರದ ಅರುವತ್ತೆಂಟು ಪಂಚಾಯತ್ಗಳಾಗುತ್ತಾ ಮತ್ತೊಂದು ವರದಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಪ್ರಸ್ತುತತೆ ಕುರಿತು ಅಧ್ಯಯನ ನಡೆಸಲು ಸರ್ಕಾರ ನೇಮಿಸಿದ ಸಮಿತಿ ಎರಡು ಸಾವಿರದ ಹನ್ನೊಂದು ಎಸ್ ಓಕೆ ಏನಂತ ಏನಂತೇಳಿದೀನಿ ನಾನು ಈ ಒಂದು ಸಮಿತಿ ಎರಡು ಸಾವಿರದ ಹನ್ನೊಂದರ ಜನಗಣತೆಯನ್ನು ಇಟ್ಟುಕೊಂಡು ಇದು ತನ್ನ ವರದಿ ನೀಡುತ್ತಾ ಅದರ ಆಧಾರ ಮೇಲೆ ಹೊಸದಾಗಿ ನಾಲ್ಕುನೂರ ಮೂವತ್ತೊಂಬತ್ತು ಪಂಚಾಯತ್ ನೆಕ್ಸ್ಟ್ ಬನ್ನಿ ಪ್ರತಿಯೊಂದೊಂದು ಪಂಚಾಯಿತಿಯು ಅಂದಾಜು ಆರು ಸಾವಿರದ ಹೇಳಿದ್ದೀನಿ ಏನಪ್ಪ ಅಂದರೆ ಒಂದು ನಾವು ಏನಾದರೂ ನಾಲ್ಕನೂರ ಮೂವತ್ತೊಂಬತ್ತು ಹೊಸ ಪಂಚಾಯಿತಿ ಮಾಡಿದರೆ ಒಂದು ಪಂಚಾಯಿತಿ ಆರು ಸಾವಿರದ ಒಂದೂರ ಎಪ್ಪತ್ತೈದು ಜನರಿಗೆ ಜನಸಂಖ್ಯೆ ಒಂದು ಗ್ರಾಮ ಪಂಚಾಯಿತಿ ಆಗುತ್ತಂತೇಳಿ ನಂಜನ ಮಠ ನಾನು ತಿಳಿಸಿದ್ದೀನಿ ಓಕೆ ಅದನ್ನು ಇಲ್ಲಿ ಉಲ್ಲೇಖಿದೆ ನೆಕ್ಸ್ಟ್ ಬನ್ನಿ ಪ್ರಸ್ತುತ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಐವತ್ತು ಗ್ರಾಮ ಪಂಚಾಯತ್ ಪಟ್ಟಣ ಪಟ್ಟಣ ಪಂಚ ಮೇಲ್ದಾರ್ ಏರ್ಸ್ಬೇಕಂತೇಳೀತು ಆದರೆ ಎಷ್ಟು ಏರಿಸ್ತು ಅಂತ ಕೇಳಿದರೆ ಅದು ಇಲ್ಲಿದೆ ನೋಡಿ ಐವತ್ತೇಳು ಏರಿಸ್ಬೇಕಂತ ಅದು ವರದಿ ಕೊಡಿತ್ತು ಆದರೆ ಏರಿಸಿದ್ದು ಅಂತ ಕೇಳಿದರೆ ಅರುವತ್ತೇಳು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡ್ಕೊಡಲಾಯಿತು ಮೇಲ್ದರ್ಜೆ ಏರಿಸಿದ ಪ್ರಸ್ತುತ ಕರ್ನಾಟಕದ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೊಂದು ವರದಿ ಪ್ರಕಾರ ಐದು ಸಾವಿರದ ಐದು ಸಾವಿರದ ಒಂಬೈನೂರ ಅರುವತ್ತ್ಮೂರು ಆದರೆ ಎರಡು ಸಾವಿರದ ಇಪ್ಪತ್ತೊಂದು ವರದಿ ಪ್ರಕಾರ ಆದರೆ ಇವತ್ತು ಪ್ರಸೆಂಟ್ ವರದಿ ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿ ಪ್ರಕಾರ ಎಷ್ಟು ಅಂತ ಕೇಳಿದರೆ ಆರು ಸಾವಿರದ ಇಪ್ಪತ್ತ್ಮೂರು ಪಂಚಾಯಿತಿಗಳಿವೆ ಇವತ್ತು ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಕರ್ನಾಟಕದಲ್ಲಿ ಪಂಚಾಯಿತಿಗಳು ಎಷ್ಟದವು ಅಂತ ಕೇಳಿದರೆ ಎಷ್ಟದವು ಆರು ಸಾವಿರದ ಇಪ್ಪತ್ತ್ಮೂರು ಪಂಚಾಯಿತಿಗಳಿವೆ ಓಕೆ ಸ್ನೇಹಿತರೆ ಇದು ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿದ್ದಂಥ ಒಂದು ಪಂಚಾಯತ್ ವ್ಯವಸ್ಥೆ ಆದರೆ ಕರ್ನಾಟಕದಲ್ಲಿ ಪಂಚಾಯಿತಿಗಳು ಹೇಗೆ ಬೆಳವಣಿಗೆ ಹೊಂದಿದ್ದು ಕರ್ನಾಟಕದಲ್ಲಿ ಪಂಚಾಯಿತಿ ಹೇಗಿತ್ತಂತ ಮಾಹಿತಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಆಗರ ಪ್ರಶ್ನೆ ತೆಗೆದುಕೊಂಡು ಬರ್ತೀನಿ ಈ ಪಂಚಾಯಿತಿ ಬಗ್ಗೆ ಹಾಗಾದ್ರೆ ಪ್ರಶ್ನೆಗಳ ಮೂಲಕ ನಾವು ಡಿಸ್ಕಸ್ ಮಾಡೋಣ ಹಾಗಾದರೆ ಹೆಂಗ ಪ್ರಶ್ನೆಗಳು ಇರ್ತವೆ ಹೆಂಗೆ ಉತ್ತರ ಕೊಡೋದು ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೋದು ನಾವು ಅಂತೇಳಿ ಒಂದು ಪ್ರಶ್ನೆಗಳು ತೆಗೆದುಕೊಂಡು ಬಂದು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಇಡ್ತೀನಿ ಓಕೆ ಥ್ಯಾಂಕ್ ಯು ದ ಧನ್ಯವಾದಗಳು ಈ ಒಂದು ಪಂಚಾಯತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಹಾಗಾದರೆ ವಿಡಿಯೋ ನೋಡಿ ನೆಕ್ಸ್ಟ್ ನಮ್ಮ ಅಂದರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಇದನ್ನು ಸಂದೇಶನ ಕಳಿಸಿ ಅಂತ ಹೇಳುತ್ತಾ ನನ್ನ ಒಂದು ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತೀನಿ ಥ್ಯಾಂಕ್ ಯು